फलितं फलं शुकमुखादमृतद्रव संयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यम् द्वैपायनो विरह कातरः जुहाव पुत्रेति तन्मयतया तरोहिनेदुः तं सर्वभूतहृदयं मुनिमानतोऽस्मि ಶ್ರೀಕೃಷ್ಣ ಪರಮಾತ್ಮನೇ ನಮಃ. ನಿನ್ನೆ ದಿವಸ ಎರಡನೇ ಸ್ಕಂದದ ನಾಲ್ಕನೇ ಅಧ್ಯಾಯದಲ್ಲಿ ಸರ್ಗದಲ್ಲಿ ನಾಲ್ಕು ಶ್ಲೋಕವನ್ನು ಓದಿದ್ವಿ. ಅವರೇನು ಇವರು ಶೌನಕಾದಿಗಳು ಸೂತ ಪುರಾಣಿಕಗಳನ್ನ ಮತ್ತೆ ಇನ್ನು ಮುಂದಕ್ಕೆ ಹೇಳಿ ಅಂತ ಹೇಳಿದ್ದಕ್ಕೆ ಅದಕ್ಕೆ ಸೂತ ಪುರಾಣಿಕ ಹೇಳಿದರು, ಈ ಶುಕರ ಮಾತನ್ನ ಕೇಳಿಕೊಂಡು ಬಹಳ ಪರೀಕ್ಷಿತ್ ಮಹಾರಾಜನು ಬಹಳ ಉತ್ತಮವಾದಂತಹ ಬುದ್ಧಿಯನ್ನ ಪರಮಾತ್ಮನ ತಲೆಯೆನಿಸಿಕೊಂಡವನಾಗಿ ಯಾವ ಒಂದು ಮಕ್ಕಳು ಹೆಂಡತಿ ರಾಜ್ಯ ಕೋಶ ಯಾವುದಲ್ಲೂ ಸಂಬಂಧವನ್ನು ಇಟ್ಕೊಳ್ಳೋದೇನಿಗೆ ಎಲ್ಲರಲ್ಲೂ ಮಮತ್ವ ಬುದ್ಧಿಯನ್ನು ಬಿಟ್ಟು ಅಹಂತಾ ಬುದ್ಧಿಯನ್ನು ಬಿಟ್ಟು ಮತ್ತೆ ಇದೇ ಪರಮಾತ್ಮ ವಿಚಾರ ಕಥೆಯನ್ನೇ ಅವನು ಕೇಳ್ದ. ಅವನು ತನ್ನ ಕೊನೆ ಕಾಲವನ್ನು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ಧರ್ಮಾರ್ಥ ಕಾಮಕ್ಕೆ ಸಂಬಂಧಪಟ್ಟ ಕರ್ಮಗಳನ್ನೆಲ್ಲ ಕೈಬಿಟ್ಟವನಾಗಿ ವಾಸುದೇವನಲ್ಲಿ ದೃಢವಾದ ಭಕ್ತಿಯನ್ನು ಹೊಂದಿದವನಾಗಿ ಪ್ರಶ್ನೆ ಮಾಡ್ತಿದ್ದಾನೆ ಪರೀಕ್ಷಿತ್ ಮಹಾರಾಜ. ರಾಜೋವಾಚ ಸಮೀಚೀನಂ ವಚೋ ಬ್ರಹ್ಮನ್ ಸರ್ವಜ್ಞಸ್ಯ ತವಾನಘ ತಮೋ ವಿಶೀರ್ಯತೆ ಮಹ್ಯಂ ಹರೇಃ ಕಥಯತಃ ಕಥಾ. ಪರೀಕ್ಷಿತ್ ಮಹಾರಾಜ ಹೇಳ್ತಿದ್ದಾನೆ, ಬ್ರಹ್ಮನ್ ಬ್ರಾಹ್ಮಣೋತ್ವ ಅಂತ ಶುಕ ಮಹರ್ಷಿಗಳೇ, ತಾವು ಸರ್ವಜ್ಞರಾಗಿರ್ತಕ್ಕಂಥವರು, ತಾವು ಪಾಪರಹಿತರಾಗಿರ್ತಕ್ಕಂಥವರು, ಅಂಥ ನೀವು ಯಾವ ಮಾತನ್ನ ಇದುವರೆಗೆ ಹೇಳಿದಿರಿ ಅದೆಲ್ಲ ಸಮೀಚೀನವಾದ ಉತ್ಕೃಷ್ಟವಾದಂತಹ ಮಾತನ್ನು ಹೇಳಿದೀರಾ. ಆ ಹರೇ ಕಥಾಂ ಕಥೆಯತಃ ಹರಿಯ ಕಥೆಯನ್ನ ತಾವು ಹೇಳುತ್ತಿರುವಾಗ ನನ್ನ ತಮಃ ವಿಶೀರ್ಯತೆ ಮಹ್ಯಂ ತಮಃ ವಿಶೀರ್ ನನ್ನ ಅಜ್ಞಾನವು ನನ್ನ ತಮೋಗುಣವು ನಾಶವಾಗ್ತಾ ಇದೆ, ಪೂರ್ತಿ ಬಿಟ್ಟೋಗಿದೆ. ಆ ಹರಿಕಥೆಯ ಶ್ರವಣದಿಂದ ನನಗೆ ಪೂರ್ಣವಾದ ಸಾತ್ವಿಕ ಭಾವ ಮೂಡ್ತಾ ಇದೆ ಅಂತ ಉತ್ತಮವಾದ ಕಥೆಯನ್ನ ತಾವು ಹೇಳಿದ್ದೀರಾ. ಆದರೆ ಭೂಯ ಏವ ವಿವಿಚ್ಛಾಮಿ ಭಗವಾನ್ ಆತ್ಮಮಾಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಮಧೀಶ್ವರೈಃ. ಮತ್ತೊಮ್ಮೆ ಅದನ್ನು ನಾವು ತಿಳಿಯುವುದಕ್ಕೆ ಇಷ್ಟಪಡ್ತೀನಿ ಅಂತ ವಿವಿಚ್ಛಾಮಿ ಅನ್ನೋದು ವಿಧ ಜ್ಞಾನಿಯೂ ಅಲ್ಲ, ಇದು ಲಾಭ ಇದರಲ್ಲಿ ಪಡೆಯುವುದಕ್ಕೆ ತಿಳಿಯುವುದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ನಾಲ್ಕು ಧಾತು ಇದೆ. ವಿಧ ಲಾಭ ಇದ್ದರು ವಿಧಜ್ಞಾನಿ ವಿಧಸತ್ತಾಯ ವಿಧ ವಿಂತಕ್ಕೆ ವಿಧ ವಿಚಾರಣೆ ಅದರಲ್ಲಿ ಮತ್ತೊಮ್ಮೆ ನಾನು ತಿಳಿಯುವುದಕ್ಕೆ ಇಷ್ಟಪಡ್ತೀನಿ. ಆ ಭಗವಂತನು ತನ್ನ ಮಾಯಿಂದ ಆತ್ಮಮಾಯಿಂದ ತನ್ನ ಮಾಯಿಂದ ಯಾವ ರೀತಿ ಈ ವಿಶ್ವವನ್ನು ಸೃಷ್ಟಿ ಮಾಡ್ದ ಅನ್ನೋದನ್ನ ನಾನು ಬಹಳ ತಿಳಿಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಅಧೀಶ್ವರೀಯ ಅಪಿ ದುರ್ವಿಭಾವ್ಯಂ, ಒಳ್ಳೊಳ್ಳೆ ಲೋಕಪಾದಿಗೆ ಒಡೆಯರಾದವರೆಗೂ ಈಶ್ವರಾದವರೆಗೂ ಕೂಡ ಇದನ್ನು ಅರ್ಥ ಮಾಡ್ಕೊಳಕ್ಕಾಗದೇ ಇರತಕ್ಕಂತಹ ವಿಚಾರ ಇದು. ಬಹಳ ಗಹನವಾದ ಗೂಢವಾದಂತಹ ಈ ವಿಚಾರ, ಇದನ್ನ ತಮ್ಮಿಂದ ನಾನು ವಿಶೇಷವಾಗಿ ತಿಳಿಯೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. ಇದರ ವಿಚಾರವಾಗಿ ನನಗೆ ಇನ್ನು ವಿಶೇಷವಾಗಿ ತಿಳಿಸ್ಕೊಳ್ಬೇಕು ಆ ಪರಮಾತ್ಮ ತನ್ನ ಮಾಯೆಯಿಂದ ಯಾವ ರೀತಿ ಈ ಜಗತ್ತಿನ ಸೃಷ್ಟಿಯನ್ನು ಮಾಡ್ದ ಅಂತ. ಇದು ಒಂದು ವಿಚಾರ ಏನು ಅಂದ್ರೆ, ನಮ್ಮ ಪ್ರಸ್ಥಾನದ ಭಾಷೆಯಲ್ಲಿ ಶಂಕರಾಚಾರ್ಯ ಸೃಷ್ಟಿ ವಿಚಾರವನ್ನ ಅಥವಾ ಉಪನಿಷತ್ತಿನಲ್ಲಿ ಯಾವ ರೀತಿ ಸೃಷ್ಟಿ ವಿಚಾರವನ್ನು ಹೇಳಿದೆಯೋ ಆ ರೀತಿ ಸೃಷ್ಟಿ ವಿಚಾರ ಅಲ್ಲ ಇದು. ಈ ಸೃಷ್ಟಿ ವಿಚಾರ ಬಲಮಟ್ಟಿಗೆ ಸತ್ಯತ್ವ ಬುದ್ಧಿಯಲ್ಲಿ ಇಟ್ಕೊಂಡು ನಿಜ ಉಂಟಾಗಿದೆ ಅನ್ನೋ ತರಹವೇ ಇಟ್ಕೊಂಡು ತುಂಬಾ ಸಾಮಾನ್ಯ ಜನರ ಮಟ್ಟದಲ್ಲಿ ಹೇಳ್ತಾರೆ ಹೊರತು ಅಲ್ಲಿ ಪರಮಾರ್ಥ ತತ್ವವನ್ನು ಕಂಡುಕೊಳ್ಳೋಕೆ ಯಾವ ರೀತಿ ಉಪಾಯವಾಗಿ ಹೇಳ್ತಾರೋ ಇದ ಆ ರೀತಿ ಮಧ್ಯದಲ್ಲಿ ಹೇಳ್ತಾರೆ. ಇದನ್ನು ಲೀಲೆಯಿಂದ ಮಾಡಿದ್ದು ಮಾಯಿಯಿಂದ ಮಾಡಿದ್ದು ಇದೆಲ್ಲ ಹೇಳ್ತಾರೆ. ಆದ್ರೆ ಈ ಸೃಷ್ಟಿಯ ಒಂದು ಇದೆಯಲ್ಲ ಕ್ರಮಗಳು ಇದೆಲ್ಲ ತುಂಬಾ ಶ್ರದ್ಧಾ ವಿಚಾರವೇ. ಒಂದು ಈ ಅನುಭವಕ್ಕಾಗಲಿ ಯುಕ್ತಿಯಲ್ಲಿ ಹೊಂದಲ್ಲ, ಅದೆಲ್ಲ ಒಪ್ಕೋಬೇಕು, ಆ ರೀತಿ ಭಾವನೆ ಮಾಡ್ಕೋಬೇಕು, ಕಲ್ಪಿಸ್ಕೋಬೇಕೆ ಹೊರತು ಇಲ್ಲಿ ಸೃಷ್ಟಿ ವಿಚಾರ ಉಪನಿಷತ್ತು ಹೇಳುವಷ್ಟು ಸಂಕ್ಷಿಪ್ತವಾಗಿಯೂ ಇಲ್ಲ ಮತ್ತು ಅಷ್ಟು ಯುಕ್ತಿಯುಕ್ತವಾಗಿಯೂ ಅನ್ಸಲ್ಲ ನಮ್ಗೆ. ಅದು ನಮ್ಮ ಇದನ್ನ ನಾವು ಅಲ್ಗಳಕ್ಕಾಗಲ್ಲ, ಆಗಿಲ್ಲ ಅನ್ನೋಕ್ಕಾಗಲ್ಲ. ಇದರ ಒಂದು ಮಟ್ಟದ ಜನರಿಗೆ ಈ ವಿಚಾರ ಹೇಳಿದ್ದು ಅಂತಕೊಂಡು ಶ್ರದ್ಧೆಯಿಂದ ನಾವು ವಿಚಾರ ಕೇಳ್ಕೊಂಡು ಹೋಗ್ಬೇಕು ಅಷ್ಟೇ. ಯಾವ ರೀತಿ ಪರಮಾತ್ಮ ಈ ವಿಶ್ವವನ್ನು ಸೃಷ್ಟಿ ಮಾಡ್ದ ಅನ್ನೋದನ್ನ ತಿಳಿಯಕ್ಕೆ ಇಷ್ಟಪಡ್ತೀನಿ. ಯಥಾ ಗೋಪಾಯತಿ ವಿಭುಹು
यथा संयच्छते पुनः यां यां शक्तिमुपाश्रित्य पुरुषक्तिः परः पुमान् क्रीडयन् क्रीडन् करोति विकरोति च पुरुषक्तिः परः पुमान् ಪುರುವನ್ನು ಹೆಚ್ಚಾದ ವಿಸ್ತಾರವಾದ ಸಾಮರ್ಥ್ಯವನ್ನು ಹೊಂದಿರತಕ್ಕಂತಹ ಪರಪುರುಷನು ಯಾವ ರೀತಿ ಗೋಪಾಯಿತಿ ವಿಭುವಾದ ಒಡೆಯನಾದ ಪರಮಾತ್ಮನು ಯಾವ ರೀತಿ ಸೃಷ್ಟಿ ಮಾಡಿದ ಜಗತ್ತನ್ನು ಕಾಪಾಡ್ತಾನೆ, ಕೊನೆ ಪುನಃ ಸಂಯಚ್ಛತೆ ಯಾವ ರೀತಿ ತನ್ನೊಳಗೆ ಎಲ್ಲವನ್ನು ಅಡಗಿಸ್ಕೊಳ್ತಾನೆ, ಆಮೇಲೆ ಯಾವ್ಯಾವ ಶಕ್ತಿಯನ್ನು ಆಶ್ರಯಿಸಿಕೊಂಡು ಏನೇನು ಮಾಡ್ತಾನೆ, ರಜೋಗುಣವನ್ನು ಆಶ್ರಯಿಸಿಕೊಂಡು ಏನೇನ, ತಮೋಗುಣವನ್ನು ಏನೇನು ಆಶ್ರಯಿಸಿಕೊಂಡು, ಸತ್ವಗುಣವನ್ನು ಆಶ್ರಯಿಸಿಕೊಂಡು ಅಂತ ಹೀಗೆ ಯಾವ್ಯಾವ ಶಕ್ತಿಯನ್ನು ಆಶ್ರಯಿಸಿಕೊಂಡು ಯಾವ್ಯಾವ ರೀತಿ ಕಾಪಾಡೋದು ಅಡಗಿಸೋದು ಮಾಡ್ತಾನೆ. ತಾನು ಸ್ವತಃ ಬೇರೆಯನ್ನು ಆಟವಾಡಿಸುತ್ತಲೂ ತಾನು ಕೂಡ ಆಡುತ್ತಲೂ ಈ ವಿಕರೋತಿ ಭಾವಾಂಗಗಳೊಂದಿಗೆ ಅರ್ಥ ಈ ವಿವಿಧವಾಗಿ ಬದಲಾವಣೆ ಮಾಡ್ತಾನೆ. ವಿಕರೋತಿ ಶಬ್ದ ಕರ್ಸ ವಿಕಾರಗೊಳಿಸ್ತಾನೆ, ಅಂದ್ರೆ ವಿವಿಧವಾಗಿ ಅದನ್ನ ಉಂಟು ಮಾಡುತ್ತಾನೆ ಅಂತ ಅರ್ಥ. ಭಾವಗಳನ್ನು ಈ ರೀತಿ ಮಾಡ್ತಾನೋ ಅದು ಹೇಗೆ ಮಾಡ್ತಾನೆ, ಇದನ್ನು ಯಾವ್ಯಾವ ಶಕ್ತಿಯಿಂದ ಆಶ್ರಯಿಸಿಕೊಂಡು ಯಾ ಹೇಗೆ ಬೇರೆಯವ್ರನ್ನ ಆಡಿಸ್ತಾನೆ, ತಾನೂ ಲೀಲೆಯಿಂದ ಆಟವಾಡುತ್ತಲೂ ಪದಾರ್ಥಗಳನ್ನು ಅನೇಕ ಪ್ರಕಾರವಾಗಿ ಮಾಡುತ್ತಾ ಸೃಷ್ಟಿ ಮಾಡ್ತಾನಲ್ಲ, ಆ ಸೃಷ್ಟಿ ಮಾಡುವಾಗ ಹೇಗೆ ಸೃಷ್ಟಿ ಮಾಡಿ ಕಾಪಾಡ್ತಾನೆ, ಹೇಗೆ ಲಯ ಮಾಡ್ಕೊಳ್ತಾನೆ, ಇದೆಲ್ಲ ವಿಚಾರವನ್ನು ತಾವು ಸ್ವಲ್ಪ ನನಗೆ ಮಾದರಿಟ್ಟಾಗುವ ಹಾಗೆ ವಿಸ್ತಾರವಾಗಿ ಹೇಳಬೇಕು. ನೂನಂ ಭಗವತೋ ಬ್ರಹ್ಮನ್ ಹರೇರದ್ಭುತ ಕರ್ಮಣಃ ದುರ್ವಿಭಾವ್ಯಮಿವಾ ಭಾತಿ ಕವಿಭಿಶ್ಚಾಪಿ ಚೇಷ್ಟಿತಂ. ಪೂಜ್ಯರೇ, ಆ ಭಗವಂತನ ಬ್ರಹ್ಮನಂದ ಬ್ರಾಹ್ಮಣತ್ವಂತಹ ಶುಕ ಮಹರ್ಷಿಗಳೇ, ಖಂಡಿತವಾಗಿಯೂ ಆ ಅದ್ಭುತ ಕರ್ಮನ ಅಂತಹ ಹರಿಯ ಒಂದು ವ್ಯಾಪಾರ ಇದೆಯಲ್ಲ, ಇದು ದುರ್ವಿಭಾವ್ಯ, ಊಹೆ ಮಾಡೋಕ್ಕೂ ಆಗಲ್ಲ, ಇದನ್ನ ಅರ್ಥ ಮಾಡ್ಕೋಕ್ಕಾಗಲ್ಲ, ಗೊತ್ತು ಮಾಡ್ಕೋಕ್ಕೆ ಆಗಲ್ಲ. ಅವನು ವಿಶೇಷಣ ಅದ್ಭುತ ಕರ್ಮ ಅಂತ. ಆ ಪರಮಾತ್ಮನು ಎಂಥ ಸೃಷ್ಟಿ ಮಾಡ್ತಾನೆ ಅಂದ್ರೆ ಕಲ್ಪಿಸ್ಕೊಳಕ್ಕೂ ಆಗದೇ ಇರತಕ್ಕಂತಹ ಸೃಷ್ಟಿ, ಆಕಾಶ ಸೃಷ್ಟಿ ಆಗಲಿ ವಾಯು ಸೃಷ್ಟಿ ಆಗಲಿ ಊಹೆ ಮಾಡೋಕ್ಕೂ ಆಗದೇ ಇರತಕ್ಕಂತಹ ಸೃಷ್ಟಿಯನ್ನು ಮಾಡುವಾತನು. ಅವನು ಯಾರಿಂದ ಊಹೆ ಮಾಡೋಕ್ಕಾಗದೇ ಇರತಕ್ಕಂತಹ ರೂಪದಿಂದ ತೋರಿಸ್ತಾನೆ. ಕವಿಭಿ ಚೇಷ್ಟೆ, ಕವಿಗಳಿಂದಲೂ ಕೂಡ ಇವನ ಚೇಷ್ಟೆಯನ್ನು ಅರ್ಥ ಮಾಡೋಕ್ಕಾಗದೇ ಇರತಕ್ಕಂತಹ ಚೇಷ್ಟೆ ಇವನ ಸೃಷ್ಟಿ. ಇದನ್ನು ಯಾವ ರೀತಿ ಮಾಡ್ತಾನೆ, ಹೇಗ್ ಮಾಡ್ತಾನೆ ಅನ್ನೋದನ್ನ ನನ್ನ ಮಟ್ಟಕ್ಕೆ ನನ್ನ ಒಂದು ಅಲ್ಪ ಪರಿಗೆ ಅರ್ಥವಾಗುವ ಹಾಗೇನೆ ಇದರ ಬಗ್ಗೆ ವಿವರಣೆ ಕೊಡಿ. ಯಥಾ ಗುಣಾಂಸ್ತು ಪ್ರಕೃತೇಃ ಯುಗಪತ್ ಕ್ರಮಶೋಪಿ ವಾ ಬಿಭರ್ತಿ ಭೂರಿ ಶಸ್ತ್ವೇಕಃ ಕುರ್ವನ್ ಕರ್ಮಾಣಿ ಜನ್ಮಭಿಃ. ಜನ್ಮಭಿಃ ಕರ್ಮಾಣಿ ಕುರ್ವನ್, ಅನೇಕ ಜನ್ಮಗಳಿಂದ ಅಂದ್ರೆ ತನ್ನ ಅವತಾರಗಳಿಂದ ಅಂತ ಅರ್ಥ ಮಾಡಬಹುದು, ಅಥವಾ ಬ್ರಹ್ಮಾದಿ ಜನ್ಮರೂಪದಿಂದಲೂ ಅಂತ ಅರ್ಥ ಮಾಡಬಹುದು. ಬ್ರಹ್ಮಾದಿ ದೇವತಾ ಜನ್ಮಗಳಿಂದಲೂ ಅಥವಾ ತನ್ನ ಅವತಾರ ರೂಪದಿಂದಲೂ ಕೂಡ ಈ ಪರಮಾತ್ಮನು ಭೂರಿಷಃ ಏಕಃ, ತಾನು ಒಬ್ಬನೇ ಆಗಿದ್ದುಕೊಂಡು ಬಹಳ ಪ್ರಕಾರವಾಗಿ ಇದರಲ್ಲಿ ಧಾರಣೆ ಮಾಡಿಕೊಂಡಿದ್ದಾನೆ. ಮತ್ತು ಗುಣಗಳನ್ನ ಪ್ರಕೃತಿಯಿಂದ ಉಂಟಾದ ಗುಣಗಳನ್ನ ಒಮ್ಮೆಯಾಗಿ ಆಗಲಿ ಕ್ರಮಕ್ರಮವಾಗಿ ಆಗಲಿ ವಿಂಗಡಣೆ ಮಾಡ್ತಾನಲ್ಲ, ಯಾವ ಪ್ರಕಾರವಾಗಿ ಕ್ರಮಕ್ರಮ ವಿಂಗಡಣೆ ಮಾಡ್ತಾನೆ, ಒಮ್ಮೆಗಾಗಿ ವಿಂಗಡಣೆ ಮಾಡುವ ಹೇಗ್ ಮಾಡ್ತಾನೆ, ಇನ್ನ ನನ್ಗೆ ಅರ್ಥ ಮಾಡ್ಕೊಕ್ಕೆ ಆಗಲ್ಲ. ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಹೇಗೆ ಯಾವ್ಯಾವ ವಿಕಾರವನ್ನ ಆ ಪರಮಾತ್ಮನು ಉಂಟು ಮಾಡ್ತಾನೆ, ಅವನು ಯಾವ್ಯಾವ ಕರ್ಮಗಳಿಂದ ಯಾವ್ಯಾವ ತರಹ ಮಾಡ್ತಾನೆ. ಅವನು ಭೂರಿ ಕರ್ಮ ಜನ್ಮಭಿ ಅಂತ ಅನ್ಬಾರ್ದು, ಭೂರಿಶಃ ಬಿಭರ್ತಿ, ಬಹಳ ಪ್ರಕಾರವಾಗಿ ಅದನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಜನ್ಮಭಿ ಕರ್ಮ ಕುರುವನ್ನು ಸಂಜ್ಞೆ ಮಾಡ್ಕೋಬೇಕು. ಜನ್ಮಗಳಿಂದ ಅನೇಕ ಪ್ರಕಾರವಾದ ಜನ್ಮಗಳಿಂದ ಕರ್ಮಗಳನ್ನು ಮಾಡುತ್ತಾ ಅಂತ ಅರ್ಥ ಮಾಡ್ಬೋದು. ಅದು ಅವರು ವ್ಯಾಖ್ಯಾನ ಮಾಡುವುದು ಬ್ರಹ್ಮಾದಿ ಜನ್ಮಗಳಿಂದ ವ್ಯಾಪಾರ ಮಾಡುತ್ತಾ ತಾನು ಒಬ್ಬನೇ ಇದ್ದುಕೊಂಡು ಬಹಳ ಪ್ರಕಾರವಾಗಿ ಹೇಗ್ ಮಾಡ್ತಾನೆ, ಇವು ಗುಣಗಳ ವಿಕಾರವನ್ನ ಯಾವ ರೀತಿ ತಗೊಳ್ತಾನೆ, ಅವನು ಒಟ್ಟಿಗೆ ಒಮ್ಮೊಮ್ಮೆ ತಗೊಳ್ತಾನೆ, ಒಬ್ಬೊಮ್ಮೆ ಕ್ರಮಕ್ರಮವಾಗಿ ತಗೊಂಡ್ ಮಾಡ್ತಾನೆ, ಹೇಗೆ ಇರಲ್ಲ ಆಗತ್ತೆ ಅಂತ ಅವನ ಪ್ರಶ್ನೆ. ಯಾಕಂದ್ರೆ ಸ್ವ ಕಾಮೇತ ಬಹುಶ್ಯಾಂ ಪ್ರಜಾ ಜೇಜೇತಿ ಸತಪೋ ತಪ್ರತಾ ಸತವಸ್ತತ್ವ, ಇದಕ್ಕೂ ಸರ್ವ ಮಸೀದಿ ಒಟ್ಟಿಗೆ ಹೇಳುತ್ತೆ. ಇನ್ನುಗಳಲ್ಲಿ ಆತ್ಮನ ಆಕಾಶ ಸಂಭೂತ ಆಕಾಶಾದ ಕ್ರಮವಾಗಿಯೂ ಹೇಳುತ್ತೆ, ಕ್ರಮವಾಗಿಯೂ ಸೃಷ್ಟಿ ಮಾಡೋದು, ಒಟ್ಟಿಗೆ ಸೃಷ್ಟಿ ಮಾಡೋದು, ಈ ರೀತಿ ಎಲ್ಲ ಪರಮಾತ್ಮ ಮಾಡ್ತಾನಲ್ಲ, ಹೇಗೆ ಹೇಗೆ ಆಗತ್ತೆ ಇದೆಲ್ಲ. ವಿಚಿಕಿತ್ಸಿತಮೇತನ್ಮೇ ಬ್ರವೀತು ಭಗವಾನ್ ಯಥಾ ಶಾಬ್ದೇ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿಂಶ್ಚ ಭವಾನ್ ಖಲು. ಪೂಜ್ಯರಾದ ತಾವು ಭವಾನ್, ತಾವು ಶಬ್ದ ಬ್ರಹ್ಮದಲ್ಲೂ ನಿಷ್ಣಾತ ಅಂದ್ರೆ ಕರ್ಮಕಾಂಡ ಉಪಾಸನಾ ಕಾಂಡದಲ್ಲೂ ನಿಷ್ಣಾತರು, ಮತ್ತೆ ಪರಸ್ಮಿಶ್ಚ ಬ್ರಹ್ಮಣಿ ಪರಬ್ರಹ್ಮದಲ್ಲಿ ನಿರ್ಗುಣ ಬ್ರಹ್ಮದಲ್ಲೂ ತಾವು
ನಿಷ್ಠಾತರಾಗಿರ್ತಕ್ಕವರು ಅಂಥವರಾಗಿರೋ ತಾವು ಈ ನನಗೆ ಈ ಏತನ್ಮೇ ವಿಚಿಕಿತ್ಸಿತ ಈ ನನಗೆ ಸಂಶಯಕ್ಕೆ ಆಸ್ಪದವಾದ ಎರೆ ಆಗಿರುವ ನನ್ನ ಬಹಳವಾಗಿ ಕಾಡುತ್ತಿರುವ ಇದು ಅರ್ಥವೇ ಆಗ್ತಿಲ್ಲ ತುಂಬಾ ಸಂಶಯದಿಂದ ನಾನು ಒದ್ದಾಡ್ತಾ ಇದ್ದೀನಿ ಇದನ್ನ ತಾವು ಪೂಜ್ಯರಾಗಿರ್ತಕ್ಕಂಥ ತಾವು ಇದರ ಬಗ್ಗೆ ನನಗೆ ಸ್ಪಷ್ಟವಾದಂತಹ ಒಂದು ತಿಳುವಳಿಕೆ ಕೊಡಿ ಇದರ ಬಗ್ಗೆ ವಿವರಣೆ ಕೊಡಿ ಇದು ಯಾವ ರೀತಿ ಆಗತ್ತೆ ಹೇಗಾಗತ್ತೆ ಅನ್ನೋದನ್ನ ತಿಳಿಸ್ಕೊಡಿ ಎಂಬುದಾಗಿ ಪರೀಕ್ಷಿತ್ ಮಹಾರಾಜ ಪ್ರಶ್ನೆ ಮಾಡೋಣ ಅದಕ್ಕೆ ಸೂತ ಪುರಾಣಿಕರು ಶೌನಕರು ಹೇಳಿದ್ದಾರೆ ಆಮೇಲೆ ಏನ್ ಮಾಡಿದ್ರು ಅಂತ ಸೂತ ಉವಾಚ ಇತ್ಯುಪಾಮಂತ್ರಿತೋ ರಾಜ್ಞ ಗುಣಾನುಕಥನೆ ಹರೇ ಋಷಿಕೇಶ ಮನುಸ್ಮೃತ್ಯ ಪ್ರತಿವಕ್ತುಂ ಪ್ರಚಕ್ರಮೇ ಈ ರೀತಿಯಾಗಿ ರಾಜನಾಗಿರ್ತಕ್ಕಂತಹ ಪರೀಕ್ಷಿತ್ ಮಹಾರಾಜನಿಂದ ಗುಣಗಳ ಕಥನ ಮತ್ತು ಸೃಷ್ಟಿಯ ವಿಚಾರ ಎಲ್ಲಾ ವಿಚಾರವಾಗಿಯೂ ಹೇಳಬೇಕು ಎಂಬುದಾಗಿ ಅವರು ಸಿದ್ಧರಾದವರಾಗಿ ಆರಂಭದಲ್ಲಿ ಏನ್ ಮಾಡಿದ್ರು ಅಂದ್ರೆ ಋಷಿಕೇಶ ಮನುಸ್ಮೃತ್ಯ ಆ ನಾರಾಯಣನ ಒಮ್ಮೆ ಧ್ಯಾನ ಮಾಡಿದಂತೆ ಈ ವಿಚಾರ ಹೇಳಬೇಕಾದ್ರೆ ಉತ್ತಮೋತ್ತಮವಾದ ವಿಚಾರ ಸೃಷ್ಟಿ ವಿಚಾರ ಈ ಲೀಲಾ ವಿಚಾರ ಹರಿಕಥಾ ವಿಚಾರ ಇದನ್ನೆಲ್ಲ ಮನದಟ್ಟಾಗುವಾಗಿ ಹೇಳಬೇಕಾದ್ರೆ ಆ ಪರಮಾತ್ಮನೊಮ್ಮೆ ಧ್ಯಾನ ಮಾಡಿಕೊಂಡು ಅವನನ್ನು ಸ್ಮರಣೆ ಮಾಡಿಕೊಂಡು ನಾವು ಹೇಗೆ ಮಂಗಳ ಶ್ಲೋಕ ಹೇಳ್ಕೊಂಡು ಆ ಕಾವ್ಯಗಳನ್ನ ಬೇರೆ ಬೇರೆ ಗ್ರಂಥಗಳನ್ನ ಓದ್ತೀವೋ ಅದೇ ರೀತಿ ಮುಂದಿನ ಕಥೆಯನ್ನು ಹೇಳಬೇಕು ಅಂತ ಅಂದ್ಕೊಂಡವರಾದಾಗ ಆ ಶುಕ ಮಹರ್ಷಿಗಳು ಒಮ್ಮೆ ಋಷಿಕೇಶನನ್ನ ಮನಸ್ಸಿನಲ್ಲಿ ಅನುಸ್ಮರಣೆ ಮಾಡಿಕೊಂಡು ಧ್ಯಾನ ಮಾಡಿಕೊಂಡವರಾಗಿ ಆಮೇಲೆ ಮುಂದಿನ ವಿಚಾರವನ್ನು ಹೇಳೋದಕ್ಕೆ ಆರಂಭ ಮಾಡಿದರು ಪ್ರಚಕ್ರಮೆಯನ್ನು ಆರಂಭ ಮಾಡಿದ್ರು ಪ್ರತಿವತ್ತು ಪ್ರಚಕ್ರಮಿ ಅದೇನ್ ರಾಜ ಕೇಳಿದ ಆ ರಾಜನ ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕು ಎಂಬುದಾಗಿ ಆರಂಭ ಮಾಡ್ಕೊತಾ ಇದ್ದಾರೆ ಶ್ರೀ ಶುಕ ಉವಾಚ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಭವಾಯಾನುಪಲಕ್ಷ್ಯ ವರ್ತ್ಮನೆ ಗುಣಪ ಮಹಾರಾಜ ಪರಸ್ಮೈ ಪುರುಷಾಯ ಭೂಯಸೆ ನಮಃ ಮೊಟ್ಟ ಬಂದಾಗಿ ಆ ಪರಬ್ರಹ್ಮನಿಗೆ ಪರಪುರುಷನಾದಂತಹ ಪರಮಾತ್ಮನಿಗೆ ಭೂಯಸೇನು ವ್ಯಾಪಕನಾದವನು ಹೆಚ್ಚಿನವನಾಗಿರ್ತಕ್ಕವನು ಆ ಪರಮಾತ್ಮನಿಗೆ ನಮಸ್ಕಾರ ಸದುದ್ಭವ ಸತ್ ಅಂದ್ರೆ ಪ್ರಪಂಚಕ್ಕೆ ಸತ್ ಅಂತಾರೆ ಇರುವ ಪ್ರಪಂಚದ ಉದ್ಭವ ಸ್ಥಾನ ನಿರೋಧ ಅದರ ಹುಟ್ಟು ಇರುವಿಕೆ ಮತ್ತು ಅಡಗುವಿಕೆ ಇದನ್ನ ಲೀಲೆಯ ಲೀಲಾ ಮಾತ್ರದಿಂದ ಮಾಡುವಂಥವನವನು ಅಷ್ಟೇ ಇಲ್ಲ ತೃತೀಯ ಗೃಹೀತ ಶಕ್ತಿ ಮೂರು ಪ್ರಕಾರವಾದ ಶಕ್ತಿಯನ್ನ ತೆಗೆದುಕೊಂಡವನಾಗಿದೆ ಮೂರು ಪ್ರಕಾರ ಶಕ್ತಿಯಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ರೂಪ ಅಂತ ಸೃಷ್ಟಿ ಮಾಡುವಾಗ ಬ್ರಹ್ಮರೂಪವನ್ನು ಸ್ಥಿತಿ ಮಾಡುವಾಗ ವಿಷ್ಣು ರೂಪವನ್ನು ಲಯ ಮಾಡುವಾಗ ರುದ್ರರೂಪವನ್ನು ತೆಗೆದುಕೊಂಡು ಈ ಗೃಹೀತ ಶಕ್ತಿ ಈ ಶಕ್ತಿಯನ್ನು ಗ್ರಹಣೆ ಮಾಡಿಕೊಂಡವನಾಗಿ ದೇಹಿನ ಅಂತರ್ಭವಾಯ ಅನುಪಲಕ್ಷ್ಯವಿದೆ ಎಲ್ಲರ ಒಳಗಿದ್ದವನಾಗಿದ್ರು ಕೂಡ ಯಾರಿಗೂ ಅನುಪಲಕ್ಷ್ಯ ವರ್ತಮನೆ ತೋರು ಬರದೇ ಇರುವ ಮಾರ್ಗದವನಾಗಿದ್ದಾನೆ ಗೊತ್ತಾಗದೇ ಇರೋ ಸ್ವರೂಪದವರಾಗಿದ್ದಾರೆ ಎಲ್ಲಾ ಜೀವರುಗಳ ಅಂತರಾತ್ಮನಾಗಿದ್ರು ಬುದ್ಧಿ ಸಾಕ್ಷಿಯಾಗಿದ್ರು ಸರ್ವವ್ಯಾಪಕನಾಗಿದ್ರು ಕೂಡ ಪ್ರಾಕೃತ ಜನರ ಲೌಕಿಕ ಜನರ ಅವರ ಬುದ್ಧಿ ಮಾರ್ಗಕ್ಕೆ ಮನಸ್ಸಿನ ಮಾರ್ಗಕ್ಕೆ ಇಂದ್ರಿಯ ಮಾರ್ಗಕ್ಕೆ ಇದು ಅರ್ಥವಾಗದೇ ಇರತಕ್ಕದ್ದು ಇದು ಗೋಚರವಾಗದೇ ಇರತಕ್ಕದ್ದು ಅಂಥ ಪರಮಾತ್ಮನಿಗೆ ಮತ್ತು ಬಹಳವಾಗಿ ನಾನು ನಮಸ್ಕಾರ ಮಾಡ್ತೀನಿ ವ್ಯಾಪಕನಾಗಿದ್ದ ಪುರುಷನಿಗೆ ಪರಸ್ಮೀ ಪುರುಷಾಯ ನಮಃ ಆ ಪರಪುರುಷನಿಗೆ ನಮಸ್ಕಾರ ಮಾಡ್ತಿದ್ದೀನಿ ಆ ಪರಪುರುಷನು ಲೀಲಾ ಮಾತ್ರದಿಂದಲೇ ಜಗದ ಉತ್ಪತ್ತಿ ಸ್ಥಿರೆಯನ್ನು ಮಾಡುವನಾಗಿದ್ದಾನೆ ಯಾರಿಗೂ ಅವನ ತತ್ವ ಗೋಚರವಾಗದೆ ಇರತಕ್ಕದ್ದು ಅವನು ಈ ಸೃಷ್ಟಿ ಸ್ಥಿತಿಯಲ್ಲಿ ಮಾಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರು ಬಂದು ತೆಗೆದುಕೊಂಡು ಇದೆಲ್ಲವನ್ನು ಮಾಡುತ್ತಾನೆ ಅಂತ ಪರಪುರುಷನಿಗೆ ನಮಸ್ಕಾರ ಭೂಯೋ ನಮಃ ಸದ್ವೃಜಿ ನಚ್ಚಿದೇ ಸತಾಂ ಅಸಂಭವಾಯಾಖಿಲ ಸತ್ವಮೂರ್ತಯೇ ಪುಂಸಾಂ ಪುನಃ ಪಾರಮಹಂಸ್ಯ ಆಶ್ರಮೇ ವ್ಯವಸ್ಥಿತಾನಾಮನುಮೃಗ್ಯದಾಶುಷೇ ಭೂಯೋ ನಮಃ ಮತ್ತೆ ಮತ್ತೆ ನಮಸ್ಕಾರ ಸದ್ವೃಜಿನಚ್ಛಿದೆ ಸತ್ಪುರುಷರ ಪಾಪವನ್ನ ಸಂಹಾರ ಮಾಡುವಂತಹ ಪರಮಾತ್ಮನಿಗೆ ನಮಸ್ಕಾರ ಸತ್ ಅಂದ್ರೆ ಸತ್ಪುರುಷರು ಅವರ ವೃಜಿನ ಅಂದ್ರೆ ಪಾಪ ಅದನ್ನು ಛಿದೆ ಅಂದ್ರೆ ತುಂಡು ಮಾಡುವ ನಾಶ ಮಾಡುವ ಸತ್ಪುರುಷರ ಭಕ್ತರ ಮಹಾತ್ಮರ ಪಾಪವನ್ನೆಲ್ಲ ತೊಳೆಯುವಂತಹ ಪರಮಾತ್ಮ ನಮಸ್ಕಾರ ಅಷ್ಟೇ ಅಲ್ಲ ಅಸತಾಂ ಅಸಂಭವಾಯ ದುಷ್ಟರಾಗಿರೋರನ್ನ ಇಲ್ಲ ಮಾಡುವುದಕ್ಕಾಗಿ ಅವನು ಹೊರಟವರಾಗಿರುವನು ಅಸತ್ಪುರುಷರು ದುಷ್ಟರು ದುಷ್ಟಶಕ್ತಿ ಏನಿದೆ ಅದನ್ನ ಅಸಂಭವಾಯ ಅದನ್ನ ಅಡಗಿಸುವುದಕ್ಕಾಗಿಯೂ ಅವನು ಅಖಿಲ ಸತ್ವಮೂರ್ತಿ ಸಮಸ್ತ ಸತ್ವಮೂರ್ತಿಯನ್ನು ಧಾರಣೆ ಮಾಡಿಕೊಂಡಂತಹ ಪರಮಾತ್ಮ ಅವನು ಅವನು ಸತ್ವಮೂರ್ತಿ ಸತ್ವಗುಣವನ್ನು ಆಶ್ರಯಿಸಿಕೊಂಡು ಅವತಾರ ಮಾಡ್ದ ಅಂದ್ರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಿತ ಶುಷ್ಕೃತ ಅಂತ ಹೇಳಿ ಆ ಸತ್ಪುರುಷರನ್ನು ಕಾಪಾಡುವುದು ಅವರ ಎಲ್ಲಾ
ಪಾಪವನ್ನು ಪರಿಹಾರ ಮಾಡು, ಅವರನ್ನು ಅವ್ರ ಮನಸ್ಸಿಗೆ ಶುದ್ಧ ವೃತ್ತಿಯನ್ನು ತಂದುಕೊಟ್ಟು ಅವರ ಎಲ್ಲಾ ಪಾಪವನ್ನು ಕಳೆಯುವುದಕ್ಕಾಗಿಯೂ ದುಷ್ಟ ನಿಗ್ರಹ ಮಾಡುವುದಕ್ಕಾಗಿಯೂ ಆ ಲೀಲಾ ಮೂರ್ತಿ ತೀರ್ಕೊಳ್ಳುವಂತಹ ಪರಮಾತ್ಮನು. ಅಷ್ಟೇ ಅಲ್ಲ, ಪುನಃ ಮತ್ತೆ ಈ ಪಾರಮಹಂಸ ಆಶ್ರಮೇ ಸನ್ಯಾಸ ಆಶ್ರಮದಲ್ಲಿ ಯಾರು ನೆಲೆ ನಿಂತಿದ್ದಾರೋ, ವ್ಯವಸ್ಥಿತಾನಾಂ ಪುಂಸಾಂ, ಸನ್ಯಾಸಾಶ್ರಮದಲ್ಲಿ ನೆಲೆ ನಿಂತಹ ಪುರುಷರಿಗೂ ಕೂಡ ಅನುಮೃಗ್ಯ ದಾಶುಷಿ, ಬಹಳವಾಗಿ ಹುಡುಕ್ತಾ ಇರುವಂತಹ ಆ ಮಹಾತ್ಮರಿಗೆ ತನ್ನ ಸ್ವರೂಪವನ್ನೇ ಕೊಡುವಾತನು ಅಂತ, ದಾಶುಷೆಯನ್ನು ಕೊಡುವಾತನು. ಯಾರು ಪರಮಹಂಸಾಶ್ರಮದಲ್ಲಿ ನೆಲೆ ನಿಂತವರಾಗಿ ನಿರಂತರವಾಗಿ ಆ ಸ್ವರೂಪವನ್ನೇ ಹುಡುಕ್ತಾ ಇರ್ತಾರೋ, ಮೃಗಣ ಅಂದ್ರೆ ಮಾರ್ಗಣ ಅಂದ್ರೆ ಹುಡುಕೋದು, ಅನುಮೃಗ್ಯ ಅಂದ್ರೆ ಮತ್ತೆ ಹುಡುಕೋದು, ಹೇಗಿದ್ದಾನೆ, ಎಲ್ಲಿದ್ದಾನೆ, ಯಾವ್ರಿಗೆ ತೊಳ್ಕೊಬಿಡ್ತಾನೆ, ಪುರುಷತ್ವದಲ್ಲಿ ಹೇಗೆ ಹೇಳುತ್ತೆ, ನನ್ನ ಅನುಭವದಲ್ಲಿ ಹೇಗಿರುತ್ತೆ ಅಂತ ಹೇಳಿ ಬೆಳಗ್ಗೆ ಎದ್ದೋಗ್ಲು ರಾತ್ರಿವರೆಗೂ ಆ ಪರಮಾರ್ಥತ್ವವನ್ನೇ ಹುಡುಕ್ತಾ ಇರುವಂತಹ ಪರಮಹಂಸಾಶ್ರಮದಲ್ಲಿ ನೆಲೆ ನಿಂತಹ ಆ ಪುರುಷರಿಗೆ, ಆ ಹುಡುಕುತ್ತಿರುವಂತಹ ಮಹಾತ್ಮರಿಗೆ ತನ್ನನ್ನೇ ಕೊಡುವಂತಹ ಆ ಪರಪುರುಷನಿಗೆ ನಮಸ್ಕಾರಪ್ಪ, ಆ ಮಹಾತ್ಮ ಅವನು ಅಂಥವನಿಗೆ ನಮಸ್ಕಾರ ಮಾಡ್ತಾ ನೀನ್ ಹೇಳಿದ ವಿಚಾರ ಹೇಳ್ತೀನಿ, ಪಿಡಿಗೆ ಹಾಕ್ಬೇಕು ಇದು. ನಮಸ್ಕಾರ. ನಮೋ ನಮಸ್ತೆ ಸ್ವೃಷಭಾಯ ಸಾತ್ವತಾಂ ವಿದೂರಕಾಷ್ಠಾಯ ಮುಹುಕ್ಕುಯೋಗಿನಾಂ ನಿರಸ್ತಸಾಂ ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮಣಿ ರಂಸ್ಯತೆ ನಮಃ. ಸಾತ್ವತಾಂ ವೃಷಭಾಯ ನಮೋ ನಮಸ್ತೆ ಅಸ್ತು. ಸಾತ್ವತ ವಂಶ ಅಂತ ಆ ಯಾದವರಲ್ಲಿ ವೃಷ್ಣಿಕ, ಅಂಧಕ, ಸಾತ್ವತ, ಯಾದ ಅನೇಕ ವಿಭಾಗ ಇದೆ. ಆ ಸಾತ್ವತ ವಂಶದವರಲ್ಲೆಲ್ಲ ವಂಶದವರಿಗೆಲ್ಲರಿಗಿಂತಲೂ ಶ್ರೇಷ್ಠ ವೃಷಭಾನ ಶ್ರೇಷ್ಠನು ಅಂತ. ಯಾದವ ಶ್ರೇಷ್ಠನು ಸಾತ್ವತ ವಂಶಕ್ಕೆ ಶ್ರೇಷ್ಠನಾಗಿರ್ತಕ್ಕಂತಹ ಪರಮಾತ್ಮನಿಗೆ ನಮೋ ನಮಸ್ತೆ ಸು, ಮತ್ತೆ ನಮಸ್ಕಾರವಿರಲಿ. ಅಷ್ಟೇ ಅಲ್ಲ, ಕುಯೋಗಿನ ಮುಹು ಅನ್ವೇಷಣ ವಿದೂರ ಕಾಟ. ಯಾರು ಕುಚ್ಚಿದ ಯೋಗಿಗಳು, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಳ್ಳದ, ಶಬದ ಮಾರಿಗಳನ್ನು ಹೊಂದದ, ಸರಿಯಾದಂತಹ ಅಂತಃಕರಣ ಸಂಸ್ಕಾರ ಹೊಂದದೆ ಅಂತವರಿಗೆ ವಿದೂರ ಕಾಷ್ಠ, ದೂರದಲ್ಲಿ ಪರಾಕಾಷ್ಠ, ದೂರ ಎಷ್ಟು ಕಾಷ್ಟ ಇನ್ನಿಲ್ಲ ಅನ್ನಷ್ಟು ಎಷ್ಟು ದೂರದಲ್ಲಿರ್ತಕ್ಕವನು ಅಂತ. ಕಾಷ್ಠ ಅಂದ್ರೆ ತುದಿ ಮಜಲು, ಆ ದೂರ ತುದಿ ಮಜಲು, ದೂರದಲ್ಲೂ ತುದಿ ಮಜಲು ಅಂದ್ರೆ ಕುಯೋಗಿಗಳು ಏನ್ ಮಾಡು, ದೊರಕದವನು ಸಿಗದವನು ಅಂತ ಅರ್ಥ. ವಿದೂರ ಕಾಷ್ಠಾಯ ಮುಹುಕ್ಕು ಯೋಗಿನ. ಅಷ್ಟೇ ಅಲ್ಲ, ರಾಧಸ ಅಂದ್ರೆ ತನ್ನ ಐಶ್ವರ್ಯದಿಂದ, ತನ್ನ ಮಹಿಮೆಯಿಂದ, ರಾಧಾ ರಾಧಸಾದ ಸಂಸಿದ್ಧವಾದ ತನ್ನ ಐಶ್ವರ್ಯದಿಂದ, ತನ್ನ ಮಹಿಮೆಯಿಂದ ನಿರಸ್ತ ಸಾಮ್ಯ ಅತಿಶಯ. ಸಾಮ್ಯತೆಯನ್ನು ಅವನಿಗೆ ಈಕ್ವಲನ್ನು ಯಾರನ್ನೂ ಒಪ್ಕೊಂಡಿಲ್ಲ, ಅವನು ಹೆಚ್ಚಾಗೋಕೆ ಇನ್ನಂತ ಇನ್ನೂ ಮುಂಚೆ ಒಪ್ಕೊಂಡಿಲ್ಲ. ಪರಮಾತ್ಮನಿಗೆ ಸಮರಾದವರು ಯಾರು ಇಲ್ಲ, ಹೆಚ್ಚಾದವರು ಯಾರು ಇಲ್ಲ. ಅದೆಲ್ಲವನ್ನು ಅವನ ಐಶ್ವರ್ಯಕ್ಕೆ ಹೋಲಿಸ್ಕೊಂಡರೆ, ಅವನ ಐಶ್ವರ್ಯದಿಂದ ಅವನನ್ನು ಆಲನೆ ಮಾಡಕ್ ಹೋದ್ರೆ, ಅವನ ನತ್ವಸ್ತಮೋಸ್ತಿ ಅಭ್ಯತಿಕ ಕುತೋನ್ಯ, ನಿನಗೆ ಸಮಾನಾದವರು ಇಲ್ಲ, ನಿನಗೆ ಹೆಚ್ಚಿನವರು ತಾನೆ ಎಲ್ಲಿಂದ ಬರ್ತಾರೆ, ಈಕ್ವಲ್ ಆದವರೇ ಇದೆ ಆದ್ಮೇಲೆ ಹೆಚ್ಚಿನವರು ಎಲ್ಲಿಂದ ಬರ್ತಾರಪ್ಪ ಅಂತ. ನಿರಸ್ತ ಸಾಮ್ಯ, ನಿರಸ್ತ ಅತಿಶಯ, ಸಾಮ್ಯತೆಯನ್ನು ತೊಲಗಿಸಿಕೊಂಡವನು, ಅತಿಶಯವನ್ನೂ ತೊಲಗಿಸಿಕೊಂಡವನಾದ ಯಾದೊಡನೆ ತನ್ನ ಐಶ್ವರ್ಯದೊಡನೆ ರಾಧಸ ಐಶ್ವರ್ಯನೆ. ಮತ್ತು ಸ್ವಧಾಮನಿ ಬ್ರಹ್ಮಣಿ, ತನ್ನ ಧಾಮವಾದ ಸ್ಥಾನವಾದ ಬ್ರಹ್ಮದಲ್ಲಿಯೇ ರಮಿಸುತ್ತಿರುವಂತಹ ಆ ಪರಮಾತ್ಮನಿಗೆ ನಮಸ್ಕಾರ. ಒಂದು ರೀತಿ ಸೃಷ್ಟಿ ವಿಚಾರ ಹೇಳೋದಾಗಲಿ ಅಥವಾ ಕಥಾ ವಿಚಾರ ಹೇಳೋದಾಗಲಿ ನೆಪ, ಎಲ್ಲ ಜಾಗದ ಸ್ತೋತ್ರವೇ ಪ್ರಧಾನ, ಅವರ ಗುಣಗಾನವೇ ಪ್ರಧಾನ, ಅವನ ಲೀಲಾವರ್ಣನೆಯೇ ಪ್ರಧಾನ. ಯಾಕೆಂದ್ರೆ ಯಾವ ರೀತಿ ಆದರೆ ಭಗವಂತನ ಒಂದು ಅನುಸಂಧಾನ, ಚಿಂತನೆ, ಗುಣಗಾನ, ಸ್ತೋತ್ರ, ನಮಗೆ ಭಕ್ತಿ ಭಾವ ಉಂಟಾಗಬೇಕೋ ಅದಕ್ಕಾಗಿ ಪಾಠದ ಜೋಡಿಸ್ಕೊಳ್ತಿದ್ದಾರೆ ಹೊರತು ಕಥೆಯಾಗಲಿ ಸೃಷ್ಟಿ ಸ್ಥಿತಿಯಾಗಲಿ ಮುಖ್ಯ ಅಲ್ಲ. ಅದಕ್ಕಾಗಿ ಅವನು ಕೇಳಿದ್ದೇನು, ಯಾವ ರೀತಿ ಸೃಷ್ಟಿ ಮಾಡ್ತಾನೆ, ಕಾಪಾಡ ಹೇಳ್ತಾನೆ ಅಂತ. ಅದು ಶುರು ಮಾಡಿದ್ದೇನು, ಸ್ತೋತ್ರ ಶುರು ಮಾಡಿದ್ರು. ಪ್ರಶ್ನೆಗೆ ತಕ್ಕ ಹಾಗೆ ಉತ್ತರ ಆರಂಭ ಆಗಿಲ್ಲ, ಮುಂದೆ ಉತ್ತರ ಕೊಡ್ತಾರೆ, ಮುಂದಿನ ಅಧ್ಯಾಯದಲ್ಲಿ ಸೃಷ್ಟಿ ವಿಚಾರ ತಗೊಳ್ತಾರೆ. ಆರಂಭದಲ್ಲಿ ಸ್ತೋತ್ರ ಮಾಡುವುದನ್ನೇ ವಿಶೇಷವಾಗಿ ಅಂದ್ರೆ ಈ ಭಾಗವತದಲ್ಲಿ ಎಷ್ಟು ತರಹ ಸ್ತೋತ್ರ, ಕುಂತಿ ಮಾಡೋ ಸ್ತೋತ್ರ, ಭೀಷ್ಮರು ಮಾಡಿದ ಸ್ತೋತ್ರ, ಬೇರೆ ಅಲ್ಲಿ ಇದು ಇದರಲ್ಲಿ ಧಾರಾಳ ಯುಗದಲ್ಲಿ ಮಾಡಿದಂತಹ ಸ್ತೋತ್ರಗಳು, ಆ ವರ್ಣನೆಗಳು ಒಂದೊಂದು ಯೋಚನೆ ತಗೊಂಡ್ರೆ ಅದು ಬರೀ ಸ್ತೋತ್ರವನ್ನ ಬೇರೆ 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 ಮಾಡಿ ಒಂದು ಪಟ್ಟಿ ಮಾಡಿದ್ರೆ ಅದೇ ಒಂದು ಪುಸ್ತಕ ಆಗುತ್ತೆ. ಭಾಗವತದಲ್ಲಿ ಅಷ್ಟು ಸ್ತೋತ್ರಗಳು, ಅದೇ ಒಂದು ಕಡೆ ಮಾಡುವ ತರಹ ಒಂದೊಂದು ಕಡೆ ಇಲ್ಲ. ಅದು ವಿಚಿತ್ರ ಅಂದ್ರೆ ಆ ಸ್ತೋತ್ರಗಳನ್ನು ಎಷ್ಟು ತರಹ ಮಾಡಿದ್ದಾರೆ ಅಂದ್ರೆ ಅತ್ಯದ್ಭುತ. ಒಂದೊಂದು ಕಡೆಯಲ್ಲೂ ಒಂದೊಂದು ರೀತಿಯಿಂದ ಸ್ತೋತ್ರ ಮಾಡಿದ್ದಾರೆ. ಅಮ್ಮ ಸ್ತೋತ್ರ ಮಾಡುವ ಶೈಲಿಯು ಬಹಳ ಗಹನವಾಗಿದೆ, ಗಾಢವಾಗಿದೆ, ಬಹಳ ವಿಶೇಷವಾಗಿದೆ. ಸ್ವಲ್ಪ ಸಾಮಾನ್ಯವಾದ ಭಾಷೆಯಿಂದ ಮಾಡಿದ್ದಾದ ಸ್ತೋತ್ರ ಅಲ್ಲ, ಕ್ಲಿಷ್ಟವಾದ ಭಾಷೆ. ಒಂದು ರೀತಿ ಹೇಳೋದಾದ್ರೆ ಈ ಸ್ತೋತ್ರವನ್ನು ಕಂಠಪಾಠ ಮಾಡಿ
ಈ ಕಂಠಪಾಠ ಮಾಡಿದ ಅರ್ಥಾನುಸಂಧಾನ ಪೂರ್ವಕವಾಗಿ ಭಾವನೆ ಮಾಡುದು ಅನ್ನೋದು ಸ್ವಲ್ಪ ಸಾಮಾನ್ಯ ಕಷ್ಟಕರವೇ ಆಗುತ್ತೆ. ವಿಷ್ಣು ಸಹಸ್ರನಾಮ, ಗಜೇಂದ್ರ ಮೋಕ್ಷ, ಬೇರೆ ಬೇರೆ ಲಲಿತಾ ಸಹಸ್ರನಾಮ, ಅದು ಬೇರೆ ಸ್ತೋತ್ರ, ಅದು ಸುಲಭವಾಗಿ ಅರ್ಥವಾಗುತ್ತೆ, ಬೇಗ ಫಾಲೋ ಮಾಡಬಹುದು. ಇದು ಕೇವಲ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಈ ಸ್ತೋತ್ರ ಅಂತ ಅನ್ಸುತ್ತೆ. ಆದ್ರೆ ಇನ್ನೊಮ್ಮೆ ಏನ್ ಸ್ತೋತ್ರ ಮಾಡ್ದ, ಹೇಗ್ ಮಾಡ್ದ, ಹೇಳು ಅಂತ ಕೇಳಿದ್ರೆ ತಲೆ ನಿಲ್ಲೋದೇ ಇಲ್ಲ, ಹೋಗ್ಬಿಡುತ್ತೆ ಇದು. ಯತ್ಕೀರ್ತನಂ ಯತ್ಸ್ಮರಣಂ ಯದೀಕ್ಷಣಂ ಯದ್ವಂದನಂ ಯಚ್ಛವಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧುನೋತಿ ಕಲ್ಮಷಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ಯಾವ ಪರಮಾತ್ಮನ ಕೀರ್ತನೆ ಮಾಡೋದು, ಹಾಗೆ ಯಾವ ಪರಮಾತ್ಮನ ಸ್ಮರಣೆ ಮಾಡೋದು, ಯಾವನನ್ನ ನೋಡೋದು ಅಂದ್ರೆ ಪ್ರತಿಷ್ಠಿತ ಮೂರ್ತಿ ರೂಪದಿಂದಲೇ ನೋಡೋದು ಶಬ್ದಕ್ಕೆ ಅರ್ಥ, ನಮ್ಗೆ ಈಗಲೇ ಪರಮಾತ್ಮ ಮುಂದೆ ಕಾಣಲಿಕ್ಕೆ ಕಾಣಕ್ಕಾಗೋದಿಲ್ಲ. ಸದ್ಯಕ್ಕೆ ಪರಮಾತ್ಮನ ಭಾವನೆ ಮಾಡೋಕ್ಕೋಸ್ಕರವಾಗಿ ಒಂದು ದೇವಸ್ಥಾನದಲ್ಲಿ ಒಂದು ವಿಗ್ರಹವಾಗಿ ಆಕಾರವಾಗಿ ಇಟ್ಟಿರ್ತಾರಲ್ಲ, ಆ ನೋಡೋದು ಈತನ ಒಂದು ಮಂಗಳಕರವಾದ ಕೀರ್ತಿಯನ್ನ ಕೊಂಡಾಡುವುದಕ್ಕಾಗಿ. ಕೀರ್ತನೆ ಮಾಡುದು, ಸ್ಮರಣೆ ಮಾಡ್ಕೊಳ್ಳೋದು, ವಂದನ ನಮಸ್ಕಾರ ಮಾಡುದು, ಶ್ರವಣ ಅವನ ವಿಚಾರವಾಗಿ ಕೇಳೋದು, ಮತ್ತು ಅರ್ಹಣ ಪೂಜಾದಿಗಳನ್ನು ಗೌರವಿಸೋದು. ಅರ್ಹಣ ಅಂದ್ರೆ ಅವನು ಗೌರವಿಸೋದು, ಪೂಜಾದಿಗಳನ್ನು ಮಾಡೋದು, ಮತ್ತು ಇದೆಲ್ಲವೂ ಮಾಡ್ತಾ ಮಾಡ್ತಾ ಇದ್ರೆ ಲೋಕಸ್ಯ ಸದ್ಯ ಕಲ್ಮಶಂ ವಿಧುನೋತಿ. ಲೋಕಸ್ಯ ಇತ್ಯುಕ್ತ ಜನಸ್ಯ, ಇದನ್ನು ಮಾಡುತ್ತಿರುವಂತಹ ಜನರಿಗೆ ತಕ್ಷಣದಲ್ಲೇ ಅವರ ಎಲ್ಲ ಕಲ್ಮಶವನ್ನು ನಾಶ ಮಾಡಿಬಿಡ್ತಾನೆ. ಯಾರು ನಿರಂತರವಾಗಿ ಕೀರ್ತನೆ, ಸ್ಮರಣೆ, ಈಕ್ಷಣ, ವಂದನ, ಶ್ರವಣ, ಪೂಜಾ ಅರ್ಹಣಾದಿ ಗೌರವಾದಿ ಕೊಡೋದು ಇತ್ಯಾದಿ ಮನ ಬೇರೆ ಬೇರೆ ತರಹದ್ದಾದ ವ್ಯಾಪಾರಗಳಿಂದ ಪರಮಾತ್ಮನೊಡನೆ ನಿರಂತರವಾದ ಸಂಬಂಧವನ್ನು ಇಟ್ಕೊಂಡಿರ್ತಾರೋ ಅಂಥ ಮಹಾತ್ಮರ, ಅಂತಹ ಲೋಕದ ಜನರ ಸಮಸ್ತ ಪಾಪವನ್ನು ಕೂಡ ಕೊಡದು ಬಿಡ್ತಾನೆ, ನಾಶ ಮಾಡಿಬಿಡ್ತಾನೆ. ಅಂಥ ಸುಭದ್ರ ಶ್ರವಸೆ ನಮೋ ನಮಃ. ಸುಭದ್ರ ಶ್ರವಸೆ ಅಂದ್ರೆ ಮಂಗಳಕರವಾದ ಕೀರ್ತಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮನಿಗೆ ಕೆಲಸ. ಸುಭದ್ರ ಶ್ರವ, ಸು ಅಂದ್ರೆ ಒಳ್ಳೆಯದಾದ, ಭದ್ರ ಅಂದ್ರೆ ಮಂಗಳಕರವಾದ, ಶ್ರವ ಅಂದ್ರೆ ಕೀರ್ತಿ. ಒಳ್ಳೆಯದಾದ ಮಂಗಳಕರವಾದ ಕೀರ್ತಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮನಿಗೆ ನಮೋ ನಮಃ, ಮತ್ತೆ ಮತ್ತೆ ನಮಸ್ಕಾರ, ಓಂ ನಮೋ ನಮಃ ಅಂತ ಹೇಳಿ ಪರೀಕ್ಷಿತ್ ಮಹಾರಾಜ ಶುಕ ಮಹರ್ಷಿಗಳು ಆ ಸ್ತೋತ್ರ ಮಾಡ್ತಿದ್ದಾರೆ. ಆ ಪರೀಕ್ಷಿತ್ ಮಹಾರಾಜನಿಗೆ ಇವನಲ್ಲಿ ಭಕ್ತಿ ಊರಲಿ, ಇದನ್ನ ಬಹುಶಃ ಆಗಿನ ಕಾಲದಲ್ಲಿ ಅಂದ್ರೆ ಪರೀಕ್ಷಿತ್ ಮಹಾರಾಜ ಮತ್ತು ಶುಕ ಮಹರ್ಷಿಗಳ ಸಂವಾದ ಕಾಲದಲ್ಲಿ ಆರು ಭಾಷೆ ಸಂಸ್ಕೃತವಾಗಿಯೇ ಇತ್ತೋ ಏನು, ಅಷ್ಟರ ಮಟ್ಟಿಗೆ ಇತ್ತೋ ಏನು. ಹಾಗಾಗಿ ಅವರಿಗೆ ಮತ್ತೆ ಇದನ್ನು ಕನ್ನಡಕ್ಕೆ ಮಾಡ್ಕೊಳ್ಳೋದು, ಇನ್ನೊಂದಕ್ಕೆ ಮಾಡ್ಕೊಳ್ಳೋದು ಅದರ ಅವಶ್ಯಕತೆ ಬರೋದಿಲ್ಲ. ಮಾಡಿದ್ರೆ ಹೇಗೆ ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದಾಗ ನೇರವಾಗಿ ನಮ್ಗೆ ಅರ್ಥ ಆಗುತ್ತೋ, ಅದೇ ರೀತಿ ಸಂಸ್ಕೃತವೇ ಆಡು ಭಾಷೆ ಆಗಿದ್ರೆ, ಇಂಗ್ಲಿಷ್ ಆಡು ಭಾಷೆ ಆದವರಿಗೆ ಇಂಗ್ಲಿಷ್ ಅಲ್ಲಿ ಹೇಳ್ತಿದ್ದೆ ಇಂಗ್ಲಿಷ್ ಅಲ್ಲಿ ಯಾವುದೇ ಗೊತ್ತಾಯ್ತು, ಮತ್ತೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಾಗಿಲ್ಲ. ಹಾಗೆ ಆ ಆಡು ಭಾಷೆಯ ಸಂಸ್ಕೃತವಾಗಿ ಅಷ್ಟು ಪ್ರೌಢವಾದ ಭಾಷೆಯನ್ನೇ ಆಡುವರಾಗಿದ್ರೆ ಅದನ್ನ ಕೇಳ್ತಾ ಕೇಳ್ತಾ ಆ ಪರೀಕ್ಷಿತ್ ಮಹಾರಾಜನಿಗೆ ಅದು ನೇರವಾಗಿ ಆ ಭಾವನೆ, ಆ ಅನುಸಂಧಾನ, ಆ ಪ್ರೇಮ ಉಂಟಾಗ್ತಾ ಉಂಟಾಗ್ತಾ ಅಲ್ಲೇ ತನ್ಮಯತೆ ತಲ್ಲೀನತೆ ಉಂಟಾಗ್ತಾ ಇದ್ರು ಆಶ್ಚರ್ಯವೇನಿಲ್ಲ, ಆಗ್ತಾ ಇದ್ದಿರ್ಬಹುದು. ವಿಚಕ್ಷಣ ಯಚ್ಚರಣೋಪಸಾದನಾತ್ ಸಂಗಂ ಯುಧಸ್ಯೋ ಭಯತೋಂತರಾತ್ಮನಃ ವಿಂದಂತಿ ಹಿ ಬ್ರಹ್ಮ ಗತಿಂ ಗತಕ್ಲಮಾಃ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ವಿಚಕ್ಷಣಾಹ ಚಿತ್ ಪಂಡಿತಾಹ ಇತ್ಯಸ್ಯ, ಪಂಡಿತರು ಅಹೋ ಮಹಾತ್ಮರು ಸಂತರು ಅಂತ. ಅವರು ಯಾವ ಯಾವಾತನ ಚರಣ ಪಾದವನ್ನು ಉಪಸಾಧನ ಬೆಳೆಸಾರೋ ಅನ್ನೋದ್ರಿಂದ, ಯಾವ ಪರಮಾತ್ಮನ ಚರಣವನ್ನು ಬೆಳೆಸಾರೋ ಅನ್ನೋದ್ರಿಂದ, ನಾವು ಹತ್ರಕ್ಕೆ ಹೋಗೋದ್ರಿಂದ, ನಮಸ್ಕಾರಾದಿಗಳು ಮಾಡೋದ್ರಿಂದ, ಆ ಅಂತರಾತ್ಮನಃ ಸಂಗಮ್ ಉಭಯತಃ ವಿದಸ್ಯ. ಅಂತರಾತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಮನಸ್ಸಿಗೆ ಯಾವ ಒಂದು ಸಂಘ ಇದೆ, ಅಂಟುಕೊಳ್ಳುವಿಕೆ ಯಾವುದರಲ್ಲಿ, ಉಭಯತಃ ಇಹಲೋಕದ ಮತ್ತು ಪರಲೋಕದ ಉಭಯತಃ ಅಂತಿಲ್ವಾ, ವಿದಸ್ಯೋ ಉಭಯತಃ, ವಿದಸ್ಯೋ ಉಭಯತಃ, ವಿದಸ್ಯ ಉಭಯತಃ ಗುಣಸಂಧಿ ಆಗಿದೆ. ವಿದಸ್ಯ ಅಂದ್ರೆ ಕಿಚ್ಕೊಂಡು ಅಂತ, ಉಭಯತಃ ಅಂದ್ರೆ ಎರಡು ಕಡೆಯಿಂದಲೂ, ಅಂದ್ರೆ ಇಹಲೋಕದ ಸಂಘವನ್ನು ಕಿತ್ಕಿತ್ತಾಕೊಂಡು ಪರಲೋಕದ ಆಮಿಷ್ಮಿಕ ಲೋಕದ ಜನ್ಮಾಂತರದ ಸಂಘವನ್ನು ಕಿಟ್ಕೊಂಡು, ನನಗೆ ಉತ್ತಮ ಲೋಕವಾಗಲಿ, ಉತ್ತಮ ಭೋಗವಾಗಲಿ, ಉತ್ತಮ ಸುಖ ಯಾವುದನ್ನು ಅಪೇಕ್ಷೆ ಪಡೋಲ್ಲ. ಈ ಲೋಕದ ನೆಮ್ಮದಿ ಸುಖ ಶಾಂತಿಯನ್ನು ಕೂಡ ಅಪೇಕ್ಷೆ ಪಡದೆ ಅಂತರಾತ್ಮನಿಗೆ ಇದು ಒಂದು ರೀತಿ ಗಂಟು ಅಂಟು ತರಹವನ್ನು ಕೂತ್ಕೊಂಡ್ಬಿಟ್ಟಿದೆ ಅಂತರಾತ್ಮನಿಗೆ. ಏನು ಬುದ್ಧಿಗೆ, ಹೃದಯಕ್ಕೆ, ಅಂತಃಕರಣಕ್ಕೆ, ಅಂತಃಕರಣಕ್ಕೆ ಈ ಉಭಯತಃ ಸಂಗಮ್ ಯದ್ವರ್ತತೆ, ಈ ಇಹಲೋಕ ಪರಲೋಕದ ಒಂದು ಅಂಟು ಸಂಘ ಪ್ರೀತಿ ಅನುರಾಗ ಏನುಂಟು ಅಂಟಿದೆ, ಈ ಸಂಘವನ್ನು ವಿದಸ್ಯ ಕಿತ್ತಾಕೊಂಡು
ಯದ್ ಬ್ರಹ್ಮಗತಿಂ ಗತಕ್ರಮಾಹ ವಿಂದಂತಿ, ಯಾವ ಬ್ರಹ್ಮದ ಗತಿಯನ್ನ ಪರಮಾತ್ಮನ ಗತಿಯನ್ನ ಅಂದ್ರೆ ಅದರ ಮಾರ್ಗವನ್ನ ಅದರ ಚಿಂತನೆಯನ್ನ, ಕ್ರಮ ಅಂದ್ರೆ ಆಯಾಸ, ಆಯಾಸವನ್ನೆಲ್ಲ ಪರಿಹಾರ ಮಾಡಿಕೊಂಡವರಾಗಿ ಅದರಲ್ಲಿ ಪಡ್ಕೊಳ್ತಾರೋ ಹೊಂದುತ್ತಾರೋ ಅಂಥ ಸುಭದ್ರಶ್ರವಸೇ ತಸ್ಮೈ ನಮೋ ನಮಃ. ಮಂಗಳಕರವಾದ ಕೀರ್ತಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮನಿಗೆ ಮತ್ತೊಮ್ಮೆ ನಮಸ್ಕಾರ, ನಮಸ್ತೆ ನಮಸ್ತೆ. ಮೂರು ಶ್ಲೋಕದಲ್ಲೂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ ಅಂತ ಬರುತ್ತೆ. ಹಿಂದಿನ ಶ್ಲೋಕದಲ್ಲೂ ಬಂತು, ಇದರಲ್ಲೂ ಬರುತ್ತೆ, ಮತ್ತೆ ಮುಂದಿನ ಶ್ಲೋಕದಲ್ಲೂ ಬರುತ್ತೆ. ಇದು ಸಮಾನ, ಕೊನೆಯ ಪಾದ ಈ ಮೂರು ಶ್ಲೋಕದಲ್ಲೂ ಸಮಾನವಾಗಿದೆ. ಅಂದ್ರೆ ಮಂಗಳಕರವಾದ ಕೀರ್ತಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೀನಿ. ಈ ಒಂದು ನಮಸ್ಕಾರದ ಭಾವನೆ ಯಾರಿಗಿದೆ ಅವನಿಗೆ ಅಹಂಕಾರ ಬೇಗ ತಗ್ಗತ್ತೆ. ಯಾರಿಗೆ ನಮಸ್ಕಾರ ಮಾಡುವ ಮನೋಭಾವ ಇರಲ್ಲ ಅವರು ಯಾರು ಅವನ ಅಹಂಕಾರ ತಗ್ಗೋದೇ ಇಲ್ಲ. ಆ ಅಹಂಕಾರ ಮಟ್ಟ ಆಗ್ಬೇಕಾದ್ರೆ ತಾನು ತನ್ನ ಅಲ್ಪತನವನ್ನು ಒಪ್ಕೋಬೇಕು. ತಾನು ಯಾರನ್ನ ನಮಸ್ಕಾರ ಮಾಡ್ತಾನೋ ಅವರು ಮಹಾತ್ಮರು, ದೊಡ್ಡವರು, ವಿದ್ಯಾವಂತರು, ಗುಣವಂತರು, ಆಚಾರವಂತರು, ಭಗವದ್ಭಕ್ತರು, ಅಂತರ್ಮುಖರು, ಯಾವುದೇ ಆಗ್ಲಿ ಯಾವ ಭಾವನೆಯಿಂದ ಇಟ್ಕೊಂಡು ಮಾಡಿ, ಒಟ್ಟು ಮೇಲೆ ತನಗಿಂತ ಎಲ್ಲದರಲ್ಲೂ ಅವರು ಮೇಲ್ಮಟ್ಟದವರು ಅಂದ್ಕೊಂಡವರಾಗಿ ನಮಸ್ಕಾರ ಮಾಡ್ದ ಅಂದ ಅವಾಗ ತಾನೇ ತನ್ನ ಅಹಂಕಾರ ಕೇಳ್ಕೊಳ್ತಾ ಇದ್ದಾನೆ, ನೀನು ಏನೂ ಅಲ್ಲ, ನಿಂದೇನು ಇಲ್ಲ, ನೀನ್ ತಗ್ಗಿಸ್ಕೋ, ನೀನ್ ಆಶಾ ಮಾಡ್ಬೇಡ, ನೀನೇನು ದೊಡ್ಡವನಲ್ಲ ಅಂತ. ಆರಂಭದಲ್ಲಿ ವ್ಯಕ್ತಿಗೆ ಮಾಡೋಕ್ಕಾಗದೆ ಹೋದ್ರೆ ಭಗವಂತನಿಗೆ ಮಾಡಿ. ಭಗವಂತ ಎಲ್ಲರಲ್ಲೂ ದೊಡ್ಡವನ್ನು ಒಪ್ಕೊಂಡು ಒಪ್ಕೋತೀರ, ಅವನ ಜ್ಞಾನ, ಅವನ ಐಶ್ವರ್ಯ, ಅವನ ಶಕ್ತಿ, ಅವನ ಬಲ, ಅವನ ವೀರ್ಯ, ಅವನ ತೇಜಸ್ಸು ಯಾರಿಗಿದೆ ಜಗತ್ತಲ್ಲೇ ಅಂತ. ಅಲ್ಲ ಅಂಥ ಭಗವಂತನ ಕಂಡುಕೊಂಡ ಮಹಾತ್ಮರು ಅಥವಾ ಅದರಲ್ಲೇ ಮುಳುಗಿದ ಸಂತರು ಭಕ್ತರು ಯಾರಿದ್ದಾರೆ ಅವರ ವಿಷಯಕ್ಕೂ ಮಾಡಿದೆ ಇನ್ನು ನಮ್ಗೆ ಹತ್ತಿರ ಆಗ್ತಾರೆ. ನಮ್ಗೆ ಭ್ರಾಂತಿ ಇದೆ ಗೊತ್ತಾ, ಭಗವಂತನನ್ನ ನಮಸ್ಕಾರ ಮಾಡೋದು ನಾವು ಒಪ್ಕೊಳ್ತೀವಿ, ಇದು ಮಾಡ್ತೀವಿ, ನಮ್ಗೆ ಏನಿರಲ್ಲ. ಒಬ್ಬ ವ್ಯಕ್ತಿಗೆ ಮಾಡ್ಬೇಕು ಅಂದಾಗ ನಮ್ಗೆ ಅಭಿಮಾನಕ್ಕೆ ನಮ್ಗೆ ಹರ್ಟ್ ಆಗುತ್ತೆ, ಅಯ್ಯೋ ಆ ವ್ಯಕ್ತಿಯ ಮಹಾನ್. ಅದು ನಿಜವಾಗಿ ಜಾಸ್ತಿ ಅಭಿಮಾನ ತಗ್ಗೋದು ವ್ಯಕ್ತಿಗೆ ಮಾಡಿದಾಗ್ಲೇನೆ. ಯಾಕೆಂದ್ರೆ ಭಗವಂತ ಅನ್ನೋ ಆತನು ಒಂದ್ ರೀತಿ ಸದ್ಯಕ್ಕೆ ಪರೋಕ್ಷನೇ. ಅವನು ಅವನೊಂದಿಗೆ ನೀವು ಯಾವುದೇ ತರ ಮುಚ್ಚಿ ಬರೋದ್ರೆ ನೀವು ರೂಮಲ್ಲೋ ಎಲ್ಲೋ ನಮಸ್ಕಾರ ಮಾಡ್ಬಿಡೋದು. ಅದೇ ವ್ಯಕ್ತಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಹತ್ತು ಜನರ ಮುಂದೆ ಸಮಾಜದ ಮುಂದೆ ಮಾಡ್ಬೇಕಾದ್ರೆ ನೀವು ನಿಮ್ಮತನವನ್ನು ಪೂರ್ತಿ ತೆಗೆಸ್ಕೊಳ್ಳೇಬೇಕು. ಇದಾದ್ರೆ ನಮಸ್ಕಾರ ಮಾಡೋ ಮನೋಭಾವ ಬರೋದಿಲ್ಲ. ಆದ್ರಿಂದ ಸಂತರ ಸಹವಾಸ, ಆ ಮಹಾತ್ಮರ ಒಂದು ಸೇವೆ, ಅವ್ರಿಗೆ ಮಾಡುವ ಒಂದು ಪರಿಚರ್ಯೆ, ಅವ್ರಿಗೆ ಮಾಡುವ ನಮಸ್ಕಾರ, ಅವ್ರಿಗೆ ವಿಧೇಯತೆ ಇಟ್ಕೊಂಡ್ರೆ ಬೇಗ ನಮ್ಮ ಅಭಿಮಾನ ಅಹಂಕಾರ ಎಲ್ಲ ತಗ್ಗತ್ತೆ. ಆದ್ರಿಂದ ಭಗವಂತ ಹೇಳಿದ್ರು ಅಷ್ಟೇ, ಅದನ್ನೇ, ಯಾವತ್ತು ಸಂತರನ್ನ ಆಶ್ರಯಿಸ್ಕೊಳ್ಳಿ, ಮಹಾತ್ಮರನ್ನ ಆಶ್ರಯಿಸ್ಕೊಳ್ಳಿ, ಅವರು ನಿಮಗೆ ಬೇಗವಾಗಿ ನಮ್ಮ ದೋಷವನ್ನು ಕಳೀತಾರೆ, ನಿಮ್ಮ ಬೇಗ ಕಟ್ಕೊಳತ್ತೆ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂತಹ ದುರ್ಗುಣಕ್ಕೆ ಅವರಂದ್ರೆ ಕನ್ನಡಿ ಇದ್ದಾಗಿರ್ತಾರೆ. ಭಗವಂತನಲ್ಲ ಅವನು ಎಲ್ಲಾ ರೀತಿಯಿಂದಲೂ ನಂಬ್ಕೋಬೇಕು. ನಾವು ಕಂಡ ವ್ಯಕ್ತಿ ಅಲ್ಲ ಅದು, ಶಾಸ್ತ್ರಗಮ್ಯ ವೇದಗಮ್ಯ ಶಾಸ್ತ್ರಗಮ್ಯ ಯಾರೋ ದೊಡ್ಡವರು ಹೇಳಿದ ಗಮ್ಯ ಹೊರತು ನಾವು ಕಂಡ ವ್ಯಕ್ತಿ ಅಲ್ಲ. ಆದ್ರೆ ಸಂತರು ನಾವು ಕಾಣ್ತಾ ಇರೋ ವ್ಯಕ್ತಿ ಆದ್ರಿಂದ ಅವರಲ್ಲಿರ್ತಕ್ಕಂತಹ ಸತ್ಯನಿಷ್ಠತೆ, ಅವರಲ್ಲಿರ್ತಕ್ಕಂತಹ ಧರ್ಮನಿಷ್ಠತೆ, ಅವರಲ್ಲಿರ್ತಕ್ಕಂತಹ ಭಗವದ್ಭಕ್ತಿ ಇತ್ಯಾದಿಗಳೆಲ್ಲ ನಮ್ಮಲ್ಲಿರ್ತಕ್ಕಂತಹ ದುರ್ಗುಣಕರ ಕನ್ನಡಿ ತರ ಇರ್ತಾರೆ. ಅವರು ನಮ್ಮಲ್ಲಿ ಏನೇನು ದುರ್ಗುಣ ಇದೆ ಅನ್ನೋದಕ್ಕೆ ಅವರೇ ಕರಡಿ ಆಗ್ಬಿಟ್ಟು ಓಹೋ ಇದೆಲ್ಲ ತಿದ್ಕೋಬೇಕು, ನನ್ನಲ್ಲಿರ್ತಕ್ಕಂಥ ಗುಣ ಮಧ್ಯ ಮಾಡ್ಕೋಬೇಕು. ಅವರ ಹೇಗೆ ನಮ್ಮ ಮುಖದಲ್ಲಿ ಎಲ್ಲೋ ಕೆನ್ನೆ ಮೇಲೋ ಹಣೆ ಮೇಲೋ ಮಸಿ ಆಗಿದ್ದೆ ಇನ್ನೊಂದಾಗಿದ್ದರೆ ಕನ್ನಡಿ ಮುಂದೆ ನಿಂತ್ಕೊಂಡು ಕೂಡಲೇ ಅವಾಗ ಇದಾಗಿದೆ ನಾವು ತೊಳ್ಕೊಂಡು ಹೋಗ್ತೀವೋ, ಹಾಗೆ ನಮ್ಮಲ್ಲಿರ್ತಕ್ಕಂಥ ಅಸೂಯ ಗುಣ, ಕೆಟ್ಟ ಗುಣ, ಸುಳ್ಳು, ವಂಚನೆ, ಮೋಸ ಏನೇನಿದ್ರು ಕೂಡ ಆ ಮಹಾತ್ಮರದ್ದು ಹೋಗ್ಲೇ ಓ ನಾನು ಹೀಗಿರ್ಬೇಕು, ಇವಳಾಗೆ ಇರಬೇಕು ಅಂತ ಬೇಗ ಪಾಠ ಕಲಿತಾರೆ. ಆದ್ರಿಂದ ಮಹಾತ್ಮರ ಸಂಘ ಬಹಳ ಹೆಚ್ಚಿರೋದು. ಅಮೋಘೋ ಅಗಮ್ಯೋ ದುರ್ಲಭಶ್ಚ ಅಂತ ನಾನು ಭಕ್ತಿಸ್ತೇನೆ. ಆದ್ರೆ ಸದ್ಯಕ್ಕೆ ಮಹಾತ್ಮರನ್ನು ಒಪ್ಪುವಂತಹ ಆ ದೊಡ್ಡಷ್ಟಕ್ಕೆ ಬರೋದು ಒಂದು ಪುಣ್ಯಮೆ. ಅದು ಬರದೆ ಹೋದ್ರೆ ಭಗವಂತನ ಮಾಡ್ತಾ 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 ಆಮೇಲೆ ಭಗವದ್ಭಕ್ತರು ತಾನೇ ಬರುತ್ತೆ ಅಂತ ಹೇಳಿ ಈ ಭಗವದ್ ವಿಚಾರವಾಗಿ ಬಹಳವಾಗಿ ಹೇಳ್ತಿದ್ದಾರೆ. ಮನಸ್ ಏನು ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಆ ಮಂಗಳಕರವಾದ ಕೀರ್ತಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮನಿಗೆ ಮತ್ತೆ ಮತ್ತೆ ನಮಸ್ಕಾರ. ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮನ್ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರಶ್ರವಸೇ ನಮೋ ನಮಃ. ತಪಸ್ವಿಗಳು ಯಾವುದರಲ್ಲಿ ಪೂರ್ತಿ ಮುಳುಗಿದವರಾಗಿರ್ತಾರೋ ಅಥವಾ ತಪಸ್ವಿಗಳಾದವರು ಕೂಡ ತಮ್ಮ ಪೂರ್ಣತೆಯನ್ನು ಅರ್ಪಣೆ ಮಾಡದೆ ಹೋದ್ರೆ ಕ್ಷೇಮವನ್ನು ಪಡ್ಕೊಳ್ಳೋದಿಲ್ಲ. ತಪಸ್ವಿಗಳಾಗಿರಬಹುದು, ಆ ತಪಸ್ವಿ ಅನ್ನೋ ಒಂದು ಅಭಿಮಾನ ಅಹಂಕಾರ ಪಟ್ಕೊಂಡಿದ್ರೆ ಅವರಿಗೂ ಕೂಡ ಕ್ಷೇಮ ಉಂಟಾಗಲ್ಲ ಅಂತ ಇದ್ದಾನೆ. ತಪಸ್ವಿನೋಪಿ ಅರ್ಪಣಂ ವಿನಾ ಕ್ಷೇಮಂ ನ ವಿಂದಂತಿ, ಹಾಗೆ ದಾನಪರಾಹ ಅಪಿ ಅರ್ಪಣಂ ವಿನಾ ನ ವಿಂದಂತಿ ಕ್ಷೇಮಂ. ಯಶಸ್ವಿನೋಪಿ
ಮನಸ್ವಿನ ಮಂತ್ರವಿದ ಸುಮಂಗಲಾ ಎಲ್ಲರೂ ಒಳ್ಳೆ ಮಂಗಳ ಕೆಲಸ ಮಾಡ್ತಾ ಇರುವಂತಹ ಪುಣ್ಯಾತ್ಮರಿರಬಹುದು ಅಥವಾ ಮಂತ್ರವನ್ನು ಬಲ್ಲವರಾಗಿದ್ದ ವೇದ ಪುರುಷರಾಗಿರಬಹುದು ಮನಸ್ಸುಗಳು ಒಳ್ಳೆ ಮನೋವಂತರು ಒಳ್ಳೆ ವಿಚಾರವಂತಹವರಿರಬಹುದು ಆಗಿರ್ಬೋದು ಆಮೇಲೆ ದಾನಪರರು ತುಂಬಾ ದಾನ ಧರ್ಮ ಮಾಡುವಂಥವರು ಅಂದರೆ ಒಳ್ಳೆ ಕೀರ್ತಿವಂತರು ತಪಸ್ಸುಗಳು ಇಷ್ಟು ಜನರು ಒಳ್ಳೆ ಅನುಷ್ಠಾನವಂತರಾಗಿ ಸಾಧನೆ ಮಾಡ್ತಾ ಇದ್ದವರಾಗಿದ್ದರೂ ಆದರೆ ಯಸ್ಮಿನ್ ಅರ್ಪಣಂ ಭಿನ ಅಂತ ಯದರ್ಪಣಂ ಭಿನ ಯಾವ ಪರಮಾತ್ಮನಲ್ಲಿ ಇದೆಲ್ಲವನ್ನು ಅರ್ಪಿಸ್ಕೋದೆ ಹೋದ್ರೆ ನಾನು ಏನ್ ಮಾಡಿದ್ರು ಅದು ಅವನ ಪ್ರೇರಣೆ ಮಾಡಿದೆ ಅವನ ಅನುಗ್ರಹದಿಂದ ಮಾಡಿದೆ ಅವನೇ ಇದಕ್ಕೆ ಗತಿ ಅವನೇ ಇದಕ್ಕೆ ಪ್ರೇರಕ ಅವನ ನಿಮಿತ್ತದ ಆದದ್ದು ಅಂತ ಹೇಳಿ ತನ್ನ ಅಹಂಕಾರವನ್ನು ಮಮಕಾರವನ್ನು ಅರ್ಪಣೆ ಮಾಡ್ಕೋತಾರೆ ಇದೇ ನಿಮಗೆ ಬಂಧನ ಚಕ್ವಾ ಮಮಾಹಮಿತಿ ಬಂಧಕರೇ ಪದೇ ದಿವೆ ಈ ಎರಡು ಪದ ಇದೆಯಲ್ಲ ಅಹಂ ಮಮ ಮಮ ಅಹಂ ಇದು ನಮಗೆ ತುಂಬಾ ಬಂಧನ ಉಂಟು ಮಾಡುತ್ತೆ ನಾನು ಈಗೋ ಹೊರಟಾಗ್ಬಿಟ್ರೆ ಒಂದು ಹಾವು ಬಿಸ್ಕೊಟ್ಟು ಬಿಸ್ಕೊಟ್ ಬಿಡ್ತಾನೆ ಅಂದ್ರೆ ಆ ಈಗೋವನ್ನ ಆ ನಾಗರಹಾವನ್ನು ಮೆಟ್ಟಾಕ್ಬೇಕಂತೆ ಅದಕ್ಕೆ ಎಷ್ಟರ ಮಟ್ಟಿಗೆ ನಿಮಗೆ ಅರ್ಪಣೆ ಮಾಡ್ಕೊಳ್ಳೋದು ಒಪ್ಪಿಸ್ಕೊಳ್ಳೋದು ಏಕಾತ್ಮತೆ ತಂದ್ಕೊಳ್ಳೋದು ಶರಣಾಗತಿ ಆಗೋದು ರಾಮಾನುಜಾಚಾರ್ಯರು ಇದು ಬಹಳ ಹೇಳ್ತಾರೆ ಶರಣಾಗತಿ ತಂದ್ಕೊಂಡ್ರೆ ಬೇಗ ಮನುಷ್ಯ ಭಗವದ್ ಇದಾಗ್ತದೆ ಅಂತ ನಿಜಕ್ಕೂ ಬಹಳ ಮುಖ್ಯವಾದಂತಹ ಇದು ಆ ಶರಣಾಗತಿಯನ್ನ ಚೆನ್ನಾಗಿ ಬೆಳೆಸ್ಕೋಬೇಕು ನಮಗೆ ಈ ದೇಹಾಭಿಮಾನ ಈ ಅಹಂಕಾರಾಭಿಮಾನ ಹೋಗ್ಬೇಕಾದ್ರೆ ಶರಣಾಗತಿ ಇಲ್ಲದೆ ಹೋದ್ರೆ ನಮ್ಗೆ ಏನ್ ಮಾಡಿದ್ರು ನಮ್ಗೆ ಅಭಿಮಾನ ಕಳ್ಸ್ಕೊಕ್ಕಾಗೋದಿಲ್ಲ ಚೆನ್ನಾಗಿ ಶರಣಾಗತಿಯನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೋಬೇಕು ಹಾಗಾಗಿ ಏನು ಯಾವ ಪರಮಾತ್ಮನಲ್ಲಿ ತಪಸ್ವಿಗಳು ದಾನಪರರು ಯಶಸ್ವಿಗಳು ಮನಸ್ಸಿಗಳು ಮಂತ್ರವುಳ್ಳವರು ಮಂಗಳ ಕರ್ಮ ಮಾಡುವವರು ಎಲ್ಲರೂ ಕೂಡ ಯಾವನಲ್ಲಿ ಎಲ್ಲವನ್ನೂ ಅರ್ಪಣೆ ಮಾಡದೆ ಹೋದ್ರೆ ಕ್ಷೇಮವನ್ನ ಪಡ್ಕೊಳ್ಳದೇ ಇಲ್ಲವೋ ಅಂತ ಸುಭದ್ರ ಶ್ರವಸೆ ಅತ್ಯಂತ ಮಂಗಳಕರವಾದ ಕೀರ್ತಿ ಹೊಂದಿರತಕ್ಕಂತಹ ಆ ಪರಮಾತ್ಮನಿಗೆ ನಮೋ ನಮಃ ಹೇಳ್ತಾ ಇದ್ದಾರೆ ನ ಮ ಹ ಮಾ ಅಂದ್ರೆ ಮಮಕಾರ ಹ ಅಂದ್ರೆ ಅಹಂಕಾರ ಎರಡು ನ ಇಲ್ಲ ಅನ್ನೋದೇ ನಮಃ ಮಮಕಾರವೂ ಇಲ್ಲ ಪರಮಾತ್ಮ ನನ್ನದಿಲ್ಲ ನಿನ್ನದೇ ಎಲ್ಲ ನಾನಿಲ್ಲ ನೀನೇ ಎಲ್ಲ ಈ ಎರಡು ಹೋದ್ರು ಅಹಮ್ಮ ನಾನಿಲ್ಲ ಸ್ವಾಮಿ ನೀವೇ ಎಲ್ಲ ಸ್ವಾಮಿ ನನ್ನದಲ್ಲ ಸ್ವಾಮಿ ಎಲ್ಲ ನಿನ್ನದೇ ಸ್ವಾಮಿ ನನ್ನದಿಲ್ಲ ನಿನ್ನದೇ ಎಲ್ಲ ನಾನಿಲ್ಲ ನೀನೇ ಎಲ್ಲ ಇದು ಯಾವಾಗ ಚೆನ್ನಾಗಿ ಊರಿಸ್ಕೊಳ್ತೀವೋ ಆವಾಗ ನಾವು ನಿಜವಾಗಿ ಭಗವದ್ಭಕ್ತಿ ಮೊದಲನೇ ಮೆಟ್ಟಲು ಇಟ್ಟಿವಿ ಯಾವಾಗ ಈ ಅಹಂಕಾರ ಅಭಿಮಾನ ಇಟ್ಕೊಂಡು ಹೋಗ್ತಾ ಇದ್ರೆ ಕೋಟಿ ವರ್ಷ ನೂರು ವರ್ಷ ಮಾಡಿದ್ರು ನಮ್ಮ ಅಹಂಕಾರ ಒಂದು ಬಾಧೆ ಮಾಡ್ತಾ ಇರುತ್ತೆ ಇದು ಮಾಡ್ತಾ ಇರತ್ತೆ ಅಂದ್ರೆ ಭಗವಂತ ಅಥವಾ ಪ್ರತ್ಯಕ್ಷವಾದ್ರು ಕೂಡ ಅಲ್ಲೂ ಕೂಡ ತನ್ನ ಅಹಂಕಾರ ಅಭಿಮಾನ ಪಟ್ಕೊಂಡೇ ವರ ಕಳಂಗಾಗುತ್ತೆ ಈ ರಾವಣಾದಿಗಳು ಮಾಡಿದ ಅದೇ ಕೇದು ರಾವಣಾದಿಗ ಅಷ್ಟೇ ತಪಸ್ಸು ಮಾಡಿದ್ರು ಅಹಂಕಾರನ ಬಿಟ್ಕೊಳ್ಳೇ ಇಲ್ಲ ಅಭಿಮಾನ ಬಿಟ್ಕೊಳ್ಳೇ ಇಲ್ಲ ನಾನು ಇದ್ಕೊಂಡು ಮೂರು ಲೋಕಕ್ಕೂ ಅಧಿಪತಿ ಆಗ್ಬೇಕು ನಾನು ಎಲ್ಲವನ್ನೂ ಪಡೆದು ನಾನು ನಾನು ಅನ್ನೋದು ಇಟ್ಕೊಂಡೆ ಅವರು ಎಲ್ಲಾ ವರವನ್ನು ಪಡ್ಕೊಂಡು ಬರೋದ್ರಿಂದ ಅಷ್ಟು ತಪಸ್ಸು ಮಾಡಿದ್ರು ಅದು ವ್ಯರ್ಥವಾಯ್ತು ಭಗವಂತ ವರ ತಗೊಂಡು ಬಂದ ಆದ್ರೆ ನಾನು ಬಿಟ್ಕೊಂಡ್ರೆ ನನ್ನದನ್ನು ಬಿಟ್ಕೊಂಡ್ರೆ ಬೆಟ್ಟ ಇದ್ರಷ್ಟು ಹಗುರ ಆಗ್ಬಿಡತ್ತೆ ಅದೇ ಮಹಾ ಬಂದ್ ಬೆಟ್ಟ ತಲೆ ಮೇಲೆ ಹೊತ್ಕೊಂಡ್ರೆ ಭಾರ ಅಂದ್ರೆ ಅದೇ ಅದನ್ನ ಕಳಿಬಹುದು ಅಂತ ಕಿರಾತ ಹೂಣಾಂಧ್ರ ಪುಲಿಂದ ಪುಲ್ಕಸ ಆಭೀರ ಕಂಕಾಯವನಃ ಖಸಾದಯ ಯೇನ್ಯೇ ಚ ಪಾಪ ಯದುಪಾಶ್ರಯಾಶ್ರಯಾಃ ಶುದ್ಧ್ಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ ಕಿರಾತರು ಅಂದ್ರೆ ಬೇರೆ ಬೇರೆಯಾಗಿರಿ ಬೇರೆಯಾಗಿರಲಿ ಅದು ಹೂಣರು ಅಂತಂದ್ರೆ ಅವರು ಯವನರು ಹೂಣರು ಅಂತಂದ್ರೆ ಅದೊಂದು ಕೀಳು ಜನಾಂಗದವರು ವರ್ಣಾಶ್ರಮ ಬಾಹಿರಾಗಿರ್ತಕ್ಕವರು ಆಂಧ್ರ ಅಂದ್ರೆ ವಡ್ರು ಅಂತ ವಡ್ಡ ಜನಾಂಗದವರು ಆಂಧ್ರ ಅಂದ್ರೆ ವಡ್ಡ ಜನಾಂಗದವರು ಪುಲಿಂದ ಅಂದ್ರೆ ಬೆಸ್ತರು ಅಂತ ಅರ್ಥ ಪುಲ್ಕಸ ಅಂತಂದ್ರೆ ಬಂತಲ್ಲ ಅದು ಕ್ಷತ್ರಿಯ ಸ್ತ್ರೀಯಲ್ಲಿ ವೈಶ್ಯದ ಹುಟ್ಟಿದ್ದು ವೈಶ್ಯ ಸ್ತ್ರೀ ಶಂಕರ ಜಾತಿ ಅದೊಂದು ಪುಲ್ಕಸದ ಮತ್ತೆ ಪುಲ್ಕಸ ಜಾತಿ ಮತ್ತೆ ಆಭೀರವ ಆಭೀರವ ಅನ್ನೋದು ಒಂದು ಶಂಕರ ಜಾತಿ ಅಂತ ಅರ್ಥ ಮಾಡಿದ್ದಾರೆ ಅದೊಂದು ರೀತಿ ಆಭೀರವ ಅಂತ ಒಂದು ಜನಾಂಗ ಶಂಕರ ಜಾತಿ ಕಂಕರು ಯವನರು ಯವನ ಅಂತಂದ್ರೆ ಮುಸಲ್ಮಾನರು ಕಂಕ ಅಂತ ಒಂದು ಜಾತಿ ತುರುಷ್ಕರು ಶಕರು ಖಸಾದ ಖಸಾದ ಶಕರು ಶಕರು ಅಂತ ಒಂದು ಜನಾಂಗದವರು ಇವರಾದವರು ಆಗಿದ್ರು ಕೂಡ ಏಚ ಅನ್ಯೆ ಇನ್ ಯಾರಾದ್ರೂ ಇರ್ಬೋದು ಲೋಕದಲ್ಲಿ ಅತ್ಯಂತ ಪಾಪಿಗಳು ಅತ್ಯಂತ ದುಷ್ಕರ್ಮಿಗಳು ಬೇರೆ ಬೇರೆ ನೀಚಿಗಳು ಅವರಾದವರಾಗಿದ್ದರೂ ಕೂಡ ಏಚ ಅನ್ಯ ಯದುಪಾಶ್ರಯಾಶ್ರಯ ಯಾವ ಪರಮಾತ್ಮನ ಆಶ್ರಯವನ್ನೇ ಆಶಿಸಿದವರಾಗಿರ್ತಾರೋ ನನಗೆ ಪರಮಾತ್ಮನೇ ಆಶ್ರಯ ಅವನೇ ನಿಮ್ಗೆ ನೆಲೆ ಅವನೇ ನಿಮಗೆ ಆಧಾರ ಅವನೇ ನಿಮ್ಗೆ ಸರ್ವಸ್ವ ಅಂತ ಆಶ್ರಯಿಸಿಕೊಂಡವರಾಗಿದ್ದರೆ ಅವರಿಗೂ ಕೂಡ ಅವರು ಕೂಡ ಶುದ್ಧರಾಗುತ್ತಾರೆ
ಅಂತ ಪಾಪ ಜನ್ಮದವರು ಕೂಡ ಶುದ್ಧರಾಗುತ್ತಾರೆ ಅಂತ ಯಾವನ್ನ ಶುದ್ಧರಾಗುತ್ತಾರೋ ತಸ್ಮೈ ಪ್ರಭವಿಷ್ಣವೇ ನಮಃ ಅಂತ ಲೋಕರಕ್ಷಕರಾದಂತಹ ಪರಮಾತ್ಮನಿಗೆ ನಮಸ್ಕಾರ ಪ್ರಭವಿಷ್ಣು ಅಂದ್ರೆ ಲೋಕರಕ್ಷಕ ಜಗತ್ತಿಗೆ ಸ್ವಾಮಿ ಜಗತ್ತಿಗೆ ಒಡೆಯರಾಗಿರ್ತಕ್ಕಂತಹ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಿದ್ದೀರಿ ಅಂದ್ರೆ ಇದರಲ್ಲಿ ಏನನ್ನು ಒಂದು ಆತ್ಮವಿಶ್ವಾಸ ತಂದುಕೊಡ್ತಿದ್ದಾರೆ ಅಂತಂದ್ರೆ ನಾವು ಇಂಥ ಭಾರತ ದೇಶದಲ್ಲಿ ಹುಟ್ಟಿ ಒಳ್ಳೆ ಆರ್ಯ ಸಂಸ್ಕೃತಿಯನ್ನು ಅನುಸರಣೆ ಮಾಡಿ ಋಷಿ ವಂಶದಲ್ಲಿ ಬಂದವರಾಗಿದ್ದವರಾದ ಮೇಲೆ ನಮಗೆ ಇನ್ನೂ ಬೇಗ ಭಗವದ್ಭಕ್ತಿ ಒಲಿಬೇಕು ಆ ಅಭಿಮಾನವನ್ನು ಬಿಟ್ಟು ನಮ್ಮ ನಮ್ಮ ರಕ್ತದಲ್ಲೇ ನಮ್ಮ ಜೀನ್ಸ್ ಅಲ್ಲೇ ಇದೆ ಏನೋ ಒಂದು ಆಸ್ತಿಕತೆ ಒಂದು ಭಗವದ್ಭಕ್ತಿ ಒಂದು ಸದಾಚಾರ ಒಂದು ಹೀಗೆ ನಮ್ಗೆ ಒಪ್ಕೊಂಡ್ಬಿಟ್ಟಿದೆ ನಾವು ಸುಳ್ಳು ಹೇಳ್ಬೋದು ಹೇಳ್ಬಾರ್ದು ಕತ್ಲ ಮಾಡಬಾರ್ದು ಬೇರೆ ಇದನ್ನ ಮಾಡಬಾರ್ದು ನಾವು ಒಪ್ಕೊಂಡ್ಬಿಟ್ಟಿದೆ ಆದ್ರೆ ಎಷ್ಟೋ ಜನ ಅಂದ್ರೆ ಅಯ್ಯೋ ಇದೆಲ್ಲ ಮಾಡದೇ ಇದ್ರೆ ಆಗಲ್ಲ ಅಂತ ಅನ್ಕೊಂಡು ಬಂದಿದ್ದಾರೆ ಅದು ನಾವು ಮಾತ್ರ ಅಯ್ಯೋ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುದು ವಂಚನೆ ಮಾಡುದು ಅನ್ಯಾಯ ಮಾಡುದು ಮೋಸ ಮಾಡುದೆಲ್ಲ ಮಾಡಬಾರ್ದಪ್ಪ ಅಂತ ಹೇಳಿ ಈ ಒಂದು ಹಿನ್ನೆಲೆ ಬಂದವರಾದ್ರಿಂದ ನಮಗೆ ಆದ್ರೂ ಒಂದಷ್ಟು ತಳಪಾಯ ಆಗೇ ಬಿದ್ದುಬಿಟ್ಟಿದೆ ಈ ತಳಪಾಯದ ಮೇಲೆ ಈ ಭಕ್ತಿಯನ್ನು ಒಂದ್ಸಲ ಬಿಲ್ಡಿಂಗ್ ಅನ್ನ ನಾವು ಬಿಟ್ಟಪ್ಪ ಮಾಡ್ಬೇಕು ಬೆಳೆಸ್ಬೇಕು ತಳಪಾಯದವರು ತಳಪಾಯ ಹಾಕೊಂಡು ಮಾಡೋದಕ್ಕೂ ತಳಪಾಯವನ್ನು ಹೊಂದಿದವರು ಮುಂದಕ್ಕೆ ಕಟ್ಟೋದಕ್ಕೂ ಬಹಳ ವ್ಯತ್ಯಾಸ ಇದೆ ಹಾಗಾಗಿ ಒಳ್ಳೆ ತಳಪಾಯ ಇದ್ದವರಾಗಿರೋ ನಾವು ಸನಾತನ ಸಂಸ್ಕೃತಿಗೆ ಬಂದವರು ನಾವು ಆ ಭಗವದ್ಭಕ್ತಿಗೆ ಏನಾದ್ರೂ ನಮ್ಮನ್ನು ತೊಡಗಿಸಿಕೊಂಡರೆ ಬಲುಬೇಗನೆ ಭಗವಂತ ನಮ್ಮ ವಿಷಯಕ್ಕೆ ಸುಪ್ರೀತನಾದವನಾಗಿ ತನ್ನ ತರವನ್ನು ತೋರಿಸ್ಕೊಂಡ್ಬಿಡ್ತಾನೆ ತಸ್ಮೈ ಆತ್ಮ ವಿವೃಣುತೆ ತನು ಸ್ವಾಮ್ ಅವನಿಗೆ ಪರಮಾತ್ಮನು ತನ್ನದಾದ ಸಚ್ಚಿದಾನಂದ ಸ್ವರೂಪವನ್ನು ತೋರಿಸ್ಬಿಡ್ತಾನೆ ತನ್ನ ನಿಜ ರೂಪವನ್ನು ತೋರಿಸ್ಬಿಡ್ತಾನೆ ಅಂತ ಉಪನಿಷತ್ ಹೇಳುತ್ತೆ ಆದ್ರಿಂದ ಆ ಭಕ್ತಿ ಶ್ರದ್ಧೆ ನಂಬಿಕೆ ಆ ನಿಷ್ಠೆಯನ್ನು ಇಟ್ಕೊಂಡು ನಾವು ಅದನ್ನೇ ಅನುಸರಣೆ ಮಾಡಿದ್ರಲ್ಲಿ ಖಂಡಿತವಾಗಿ ನಮಗೆ ಸದ್ಗತಿ ಅಥವಾ ಪರಮಾತ್ಮನ ಪರಿಚಯ ಮುಕ್ತನಾಗ್ತೀವಿ ಸ ಏಷ ಆತ್ಮಾತ್ಮವತ ಮಧೀಶ್ವರ ತ್ರಯೀಮಯೋ ಧರ್ಮಮಯಸ್ತಪೋಮಯ ಗತವ್ಯಲೀಕೈರಜಶಂಕರಾದಿಭಿಃ ವಿತರ್ಕ್ಯಲಿಂಗೋ ಭಗವಾನ್ ಪ್ರಸೀದತಾಂ ಸ ಏಷ ಆ ಈ ಪರಮಾತ್ಮನು ಆತ್ಮವತಾಮಪಿ ಅಧೀಶ್ವರ ಆತ್ಮವಂತರಾದರು ಎಂಥ ಒಂದು ನಿಷ್ಠಾವಂತರು ಇದು ಜಿತೇಂದ್ರಿಯರು ಒಳ್ಳೆ ಅಂತರ್ಮುಖರಾಗಿರ್ತಕ್ಕವರು ಬಹಳ ಅದರಲ್ಲಿ ಸಾತ್ವಿಕತೆಯನ್ನು ಬೆಳೆಸಿಕೊಂಡವರಾದವರಿಗೆಲ್ಲರಿಗೂ ಅವನೇ ಈಶ್ವರ ಆಗಿರ್ತಕ್ಕವನಾಗಿದ್ದಾನೆ ಆತ್ಮವತಾಮಪಿ ಅಧೀಶ ಆತ್ಮವಂತರು ಅಂದ್ರೆ ಯಾರ ಅಂತಃಕರಣ ಮನಸ್ಸು ಅವರ ಹತೋಟಿಯಲ್ಲಿ ಇದೆಯೋ ಅವರ ಮಾತಿನ ನಡ್ಕೊಳ್ತೀಯೋ ಸಾತ್ವಿಕತೆಯನ್ನು ಚೆನ್ನಾಗಿ ಬೆಳೆಸ್ಕೊಂಡವರಾಗಿದ್ದಾರೋ ಅಂಥವರಿಗೆ ಅಂಥವರು ಅವನು ಅಧೀಶ್ವರನು ಅಂದ್ರೆ ದೇವಾದಿದೇವನು ಅವನು ದೇವದೇವೋತ್ತಮ ದೇವತಾ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವನು ಅಂಥ ಮಹಾನುಭಾವ ಅವನು ದೇವದೇವೋತ್ತಮನು ದೇವತಾ ಸಾರ್ವಭೌಮನು ಅಖಿಲಾಂಡ ಕೋಟಿ ಅಧಿಕಾಂಡರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂಥ ಪರಮೇಶ್ವರನು ಆತ್ಮವತಾಮಪಿ ಅಧೀಶ್ವರ ಆತ್ಮವಂತರಾದವರೆಗೂ ಒಳೆಯಾಗಿರ್ತಕ್ಕವನು ಅಷ್ಟೇ ಅಲ್ಲ ಅವನು ತ್ರಯೀಮಯನು ವೇದಮಯನಾಗಿದ್ದಾನೆ ಧರ್ಮಮಯನು ನಿಜವಾಗಿ ಧರ್ಮೋ ಧರ್ಮವಿದುತ್ತಮ ಅವನನ್ನ ಧರ್ಮ ಪುರುಷ ಧರ್ಮಾತ್ಮ ಆ ಧರ್ಮದ ಧರ್ಮತ್ವ ಅವನನ್ನ ಮುಟ್ಟೋದ್ರಿಂದ ಧರ್ಮ ಆಗೋದು ಎಲ್ಲಾ ಧರ್ಮಕ್ಕೂ ಕೇವಲ ಅವನೇ ಯಾವ ನಡವಳಿಕೆಯಿಂದ ಅವನ ಹತ್ರಕ್ಕೆ ಹೋಗ್ತೀವೋ ಅದು ಧರ್ಮ ಯಾವ ನಡವಳಿಕೆಯಿಂದ ಅವನಿಗೆ ದೂರ ಆಗ್ತೀವೋ ಅದೇ ಅಧರ್ಮ ಸುಳ್ಳು ವಂಚನೆ ಮೋಸ ಕಪಟ ಇತ್ಯಾದಿಗಳನ್ನ ಪರಮಾತ್ಮ ದೂರವಾಗ್ತೀವಿ ಅದನ್ನ ಅದೆಲ್ಲ ಅಧರ್ಮ ಯಾವ ಒಂದು ಸಾತ್ವಿಕತೆ ಸದಾಚಾರ ಸತ್ಯನಿಷ್ಠತೆ ಅಹಿಂಸೆ ಇತ್ಯಾದಿ ಗುಣಗಳಿಂದ ನಡ್ಕೊಳ್ತೀವೋ ಅದು ಪರಮಾತ್ಮನ ಹತ್ತ ಕರ್ಕೊಂಡು ಹೋಗುತ್ತೆ ಅದನ್ನ ಅವನು ಧರ್ಮಮೂರ್ತಿ ಧರ್ಮಮಯನಾಗಿದ್ದಾನೆ ವೇದಮಯನು ಧರ್ಮಮಯನು ಮತ್ತು ತಪೋಮಯನು ತಪೋಮೂರ್ತಿ ತಪಸ್ವರೂಪ ಅವನು ತಪಸ್ ಮಾಡುವವರೆಗೂ ಅವನೇ ಕೇಂದ್ರ ಅವನೇ ಗುರಿ ಅಂಥವನಾಗಿರ್ತಕ್ಕವನು ಅವನು ಗತ ವ್ಯಲೀಕೈ ವ್ಯಲೀಕ ಅಂದ್ರೆ ಕಪಟ ಕಪಟವನ್ನ ಬಿಟ್ಟುಕೊಂಡವರು ನಿಷ್ಕಪಟರಾಗಿರ್ತಕ್ಕಂತಹ ಅಜ ಶಂಕರ ಅಜ ಅಂದ್ರೆ ಬ್ರಹ್ಮ ಶಂಕರ ಅಂದ್ರೆ ಶಿವ ಆದಿ ಅಂದ್ರೆ ಇದೇ ಮೇಲೆ ಆಗಿರ್ತಕ್ಕಂಥ ದೇವತೆಗಳು ಬ್ರಹ್ಮ ಅಜ ಅಂದ್ರೆ ಬ್ರಹ್ಮ ಇದ್ರ ಶಂಕರ ವಿಷ್ಣು ಮೂವತ್ಮೂರು ಕೋಟಿ ದೇವತೆ ಇದಲ್ಲ ಅವರೆಲ್ಲರಿಂದಲೂ ಕೂಡ ವಿತರ್ಕ್ಯ ಲಿಂಗ ಅವನಿಗೆ ತಕ್ಕ ಮಾಡೋ ಎಂಥ ಆಶ್ಚರ್ಯ ರೂಪದ ತಕ್ಕ ಮಾಡುವಂತಹ ಗುರುತುಳ್ಳವನು ಅಂದ್ರೆ ಆಶ್ಚರ್ಯದಿಂದ ಕಾಣುವಾತನು ಅಂತ ಅಂಥವರಿಂದಲೂ ಆಶ್ಚರ್ಯವಾಗಿ ಕಾಣಬರುವಂತಹ ಗುರುತಿಸಲ್ಪಡುವಂತಹ ಆ ಪರಮಾತ್ಮನು ಆ ಭಗವಂತನು ನನ್ನ ವಿಷಯಕ್ಕೆ ಪ್ರಸನ್ನನಾಗಲಿ ಪ್ರಸೀದತಾಂ ಪ್ರಸೀದತಾಂ ಇದ್ರೆ ಪ್ರಸನ್ನವಾಗಲಿ ನೋಡಿ ವಿತರ್ಕ್ಯ ಲಿಂಗ ಅಲ್ಲ ಅವರು ಹೀಗಿರ್ಬಹುದಾ ಹಾಗಿರ್ಬಹುದಾ ಅಂತ ತಕ್ಕ ಮಾಡಿ ಅವರಿಗೂ ಕೂಡ ನಿನಕದೇ ಇರುವ ತತ್ವದವರಾಗಿದ್ದಾನಂತೆ ಆ ಪರಮಾತ್ಮ ಅವರಿಗೂ ಕೂಡ ಆಶ್ಚರ್ಯವನ್ನುಂಟು ಮಾಡುವನಾಗಿದ್ದಾನಂತೆ
ಬ್ರಹ್ಮಾದಿಗಳು ಕೂಡ ಯಾವ ಪರಮಾತ್ಮನ ವಿಚಾರಕ್ಕೆ ತಿನಿಕಿದ್ರು ಫಣಿರಾಯನಾಗಿ ಅವರು ಕೂಡ ಒದ್ದಾಡ್ತಿದ್ದಾರೆ ಅಂದ್ರೆ ನಾವು ಹಾಗಾದ್ರೆ ಅಯ್ಯೋ ನಮ್ಗೆ ಗೊತ್ತಾಗ್ತಿಲ್ವಲ್ಲಪ್ಪ ಅಂತ ಏನು ಆಶ್ಚರ್ಯವೇನಿಲ್ಲ. ಅಂತ ಸಾತ್ವಿಕ ಪುರುಷರಾಗಿದ್ದ ದೇವಾದಿಗಳು ಅಜಬ್ರಹ್ಮ ಅಜಶಂಕರಾದಿಗಳು ಅವರಿಗೂ ವಿತರ್ಕ ಲಿಂಗದವನು ಆಶ್ಚರ್ಯ ಲಿಂಗದವನು ಅವರು ತರ್ಕ ಮಾಡುವುದಕ್ಕೆ ಗುರುತಾಗಿರ್ತಕ್ಕವನು ಹೀಗೆ ಈ ರೀತಿ ಇರೋದು ಗುರುತಿರೋದ್ರಿಂದ ನೋಡುತ್ತಾನೆ ಕೇಳುತ್ತಾನೆ ಯೋಚನೆ ಮಾಡ್ತಾನೆ ಮತ್ತೆ ತಿಳ್ಕೊಳ್ತಾನೆ ಅಂತ ಅದನ್ನ ಅವನು ಚೈತನ್ಯ ಸ್ವರೂಪನಾಗಿರ್ಬೇಕು ಈ ರೀತಿ ತರ್ಕ ಮಾಡ್ತಿರ್ತಾರೆ. ದರ್ಶನ ಶ್ರವಣ ಮನನ ವಿಜ್ಞಾನಾದಿ ಲಿಂಗೈಹಿ ಆತ್ಮಾನಂ ಅನುಮಿನ್ವಂತಿ ಈ ರೀತಿ ಇರುವವನು ಆತ್ಮ ಚೈತನ್ಯ ಸ್ವರೂಪನು ಅಂತ ಅನುಮಾನ ಮಾಡ್ತಿರ್ತಾರಂತೆ. ಯಾವ ಅಂಥ ಮಹಾಮಹಾತ್ಮರಿಗೂ ತಕ್ಕ ಮಾಡುವುದಕ್ಕೆ ಯೋಗ್ಯ ತಕ್ಕವನಾಗಿದ್ದಾನೋ ವಿಚಾರಕ್ಕೆ ಯೋಗ್ಯನಾಗಿದ್ದಾನೋ ಆಶ್ಚರ್ಯಕರನಾಗಿದ್ದಾನೋ ಅಂಥ ಭಗವಂತನು ನನ್ನ ವಿಷಯಕ್ಕೆ ಪ್ರಸನ್ನನಾಗಲಿ ಸುಪ್ರೀತನಾಗಲಿ ಆದಷ್ಟು ಬೇಗ ಭಗವಂತ ನನಗೆ ಅವನ ಭಾವನಲ್ಲಿ ದೃಢವಾದ ಭಕ್ತಿಯನ್ನು ಕೊಟ್ಟು ನನ್ನ ತಲವನ್ನು ಕಳೆದು ನನ್ನ ಅಜ್ಞಾನವನ್ನು ಪರಿಹಾರ ಮಾಡಿ ಅವನನ್ನು ಪರಿಚಯ ಮಾಡಿಸಿಕೊಟ್ಟು ನನ್ನ ಕೃತಾರ್ಥನಾಗಿ ಮಾಡಲಿ ನನ್ನನ್ನು ಮುಕ್ತನಾಗಿ ಮಾಡಲಿ ಅಂತ ಹೇಳಿ ಆ ಭಕ್ತ ಕೇಳ್ಕೊಳ್ತಾ ಇದ್ದಾರೆ. ಶುಕರ ಬಾಯಿಯಿಂದ ಭಾಗವತಕಾರ ಭಕ್ತರು ಈ ರೀತಿ ಕೇಳ್ಕೋಬೇಕು ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಶುಕರು ಸ್ತೋತ್ರ ಸ್ವಯಂ ಶುಕರು ಕೃತಾರ್ಥರು ಅವರು ಪ್ರಸಿದ್ಧಿತ ಹೇಳಬೇಕಾಗಿದ್ದಿಲ್ಲ. ಆದ್ರೆ ಅವರು ನಮ್ಗೆ ಈ ರೀತಿ ನೀವು ಭಾವನೆ ಮಾಡ್ಬೇಕಂದ್ರಪ್ಪ ಈ ರೀತಿ ಸ್ತೋತ್ರ ಮಾಡ್ಬೇಕು ಆ ರೀತಿ ಮಾಡಿದಾಗ ನೀವು ಇದಾಗ್ತೀರಾ ಶುದ್ಧತೆಯನ್ನು ಪಡ್ಕೋತೀರಾ ನಮ್ಗೆ ಹೇಳ್ತಿದ್ದಾರೆ. ಶ್ರೀಯಃ ಪತಿರ್ ಯಜ್ಞ ಪತಿ ಪ್ರಜಾಪತಿ ಧಿಯಾಂ ಪತಿರ್ ಲೋಕ ಪತಿರ್ ಧರಾಪತಿ ಪತಿರ್ಗತಿಶ್ಚಾಂಧಕ ವೃಷ್ಣಿ ಸಾತ್ವತಾಂ ಪಸೀದತಾಂ ಮೇ ಭಗವಾನ್ ಸತಾಂ ಪತಿ. ಶ್ರೀಯಃಪತಿ ಲಕ್ಷ್ಮೀಪತಿ ಅವನು ರಮಾಪತಿ ಆಗಿದ್ದಾನೆ. ಸಮಸ್ತ ಶ್ರೀ ಸತ್ಯಕ್ಕೆ ಲಕ್ಷ್ಮೀ ರಮ ಅಂತ ಇಟ್ಕೋಬಹುದು. ಅದೇ ಜಗತ್ತಿನ ಎಲ್ಲಾ ಐಶ್ವರ್ಯಕ್ಕೂ ಸಂಪತ್ತಿಗೂ ಅವನೇ ಒಡೆಯ. ವಜ್ರ ವೈಢೂರ್ಯ ಆಗಿರ್ಬೋದು, ಧನಕನಕ ವಾಹನ ಆಗಿರ್ಬೋದು, ಅಥವಾ ಕಾಂತಿಯುಕ್ತವಾಗಿರ್ತಕ್ಕಂಥ ಏನೇ ಇರ್ಬೋದು, ಸಮಸ್ತಕ್ಕೂ ಅವನೇ ಪತಿಯಾಗಿದ್ದಾನೆ. ಯಜ್ಞಕ್ಕೂ ಅವನೇ ಪತಿ. ಯಜ್ಞದಿಂದ ಆರಾಧನೆ ಮಾಡೋದು ಆ ಪರಮಾತ್ಮನನ್ನೇ. ಗೃಹೋತ್ಪಾದಿ ಸೋಮಯಾಗ ಅಂತ ಯಜ್ಞವನ್ನು ಏನು ಯಾಜ್ಞಿಕರು ಮಾಡ್ತಾರೆ, ಆ ಯಜ್ಞಕ್ಕೆ ಅಧಿಪತಿ ಈಶ್ವರನಾಗಿರ್ತಕ್ಕವನು ಆ ಪರಮಾತ್ಮನಾಗಿದ್ದಾನೆ. ಅವನು ಯಜ್ಞಪತಿ, ಪ್ರಜೆಗಳಿಗೆಲ್ಲ ಪತಿ, ಪ್ರಜೆಗಳಿಗೆಲ್ಲ ಒಡೆಯನಾಗಿದ್ದಾನೆ. ಧಿಯಾಂಪತಿ ನಮ್ಮ ಬುದ್ಧಿಗೂ ಅವನೇ ಪತಿ. ಬುದ್ಧಿಯನ್ನು ಆಳುವಾತನು ಅವನೇ, ಬುದ್ಧಿಗೆ ಸಾಕ್ಷಿಯೂ ಅವನೇ. ಬುದ್ಧಿಯು ಹತೋಟಿ ಇರೋದು ಅವನ ಹತೋಟಿಯಲ್ಲೇ ಬುದ್ಧಿ ಇರುವುದು. ಧ್ಯಾಂಪತಿ ಆಗಿದ್ದಾನೆ. ಲೋಕಕ್ಕೆ ಪತಿ ಅವನು, ನನಗೆ ನಿನಗೆ ಅಲ್ಲ, ವಿಶ್ವಕ್ಕೆ ಪತಿಯಾಗಿದ್ದಾನೆ. ಧರಾಪತಿ ಭೂಪತಿಯಾಗಿದ್ದಾನೆ. ಧರ ಅಂದ್ರೆ ಭೂಮಿ, ಭೂಮಿಗೆ ಪತಿಯಾಗಿದ್ದಾನೆ. ಅಂದ್ರೆ ಅಂಧಕ ವೃಷ್ಟಿ ಸಾತ್ವತಾಂ ಗತಿ ಪತಿ. ಅಂಧಕ ವಂಶದವರು, ವೃಷ್ಟಿ ವಂಶದವರು, ಸಾತ್ವಿಕ ವಂಶ ಮೂರು ಹೇಳಿದ್ದಾರೆ. ಯಾದವರಲ್ಲಿ ಸಾತ್ವತರು, ಅಂಧಕರು, ವೃಷ್ಟಿ ಅಂತ ಅವರದ ಹಾಗೆ ಬಬ್ಬುರ್ ಕಮ್ಮೆ, ಉಲ್ಚ್ ಕಮ್ಮೆ, ಕಮ್ಮೆ ಅಂತ ಹೇಳಿ ಕನ್ನಡದಲ್ಲಿ ಬ್ರಾಹ್ಮಣರಲ್ಲಿ ಅಥವಾ ಕನ್ನ ಸಂಕೇತಿಗಳು ಕನ್ನಡಿಗರು ಅದ ಇನ್ನರು 28 ಇದೆಯಲ್ಲ ಬ್ರಾಹ್ಮಣರಲ್ಲಿ 108 ಪಂಗಡ. ಇದು ಎಲ್ಲಾ ಜಾತಿಯಲ್ಲಿ ಇದೆ, ಅವರಲ್ಲಿ ಇವರಲ್ಲಿ ಅಂತ ಹೇಳಿಲ್ಲ. ಹೀಗೆ ಆ ಯಾದವರಲ್ಲೂ ಅನೇಕ ಪಂಗಡ ಇದ್ರೆ ಆ ಎಲ್ಲಾ ಪಂಗಡಕ್ಕೂ ಇವನೇ ಗತಿ, ಇವನೇ ಪತಿ. ಅಂಧಕ ವೃಷ್ಟಿ ಸಾತ್ವತಾಂ ಗತಿ, ಅಂಧಕ ವೃಷ್ಟಿ ಸಾತ್ವತಾಂ ಪ್ರತಿಷ್ಠ, ಪತಿಯಾಗಿದ್ದಾನೆ. ಅಂಥ ಪತಿಯಾಗಿರ್ತಕ್ಕಂತಹ ಭಗವಂತನು ಮೇ ಪತಿ ಸ ಪತೀದತ, ಆ ಸತಾಂ ಪತಿ, ಸತ್ಪುರುಷರಿಗೆಲ್ಲ ಪತಿಯಾಗಿರ್ತಕ್ಕಂತಹ ಭಗವಂತನು ನನ್ನ ವಿಷಯಕ್ಕೆ ಸುಪ್ರೀತನಾಗಲಿ, ಸುಪ್ರಸನ್ನನಾಗಲಿ, ನನಗೆ ದಯೆ ತೋರಿಸಲಿ, ನನ್ನ ವಿಷಯಕ್ಕೆ ಕರುಣೆಯನ್ನು ತೋರಿಸಿ, ನನ್ನನ್ನು ಉದ್ಧಾರವನ್ನಾಗಿ ಮಾಡಲಿ, ನನ್ನ ಅಜ್ಞಾನ ಮಾಡಿ ನಿರಂತರವಾಗಿ ನನ್ನ ಮನಸ್ಸು ಬುದ್ಧಿ ಆತನಲ್ಲಿಯೇ ನೆಲೆ ನಿಲ್ಲುವಂತೆ ಮಾಡಲಿ. ತುಂಬಾ ಚೆನ್ನಾಗಿದೆ ಸ್ತೋತ್ರ. ನಾವು ಅರ್ಥಾನುಸಂಧಾನ ಮಾಡ್ತಾ ಇದ್ರೆ ಒಂದು ಎಷ್ಟೊತ್ತು ನಾವು ಇರ್ತೀವೋ ಅಷ್ಟೊತ್ತು ಪ್ರಪಂಚವನ್ನೇ ಮರೆತವರಾಗಿರ್ತೀವಿ, ಅಷ್ಟೊತ್ತು ಸಾತ್ವಿಕತೆ ನಮಗೆ ಬೀಟಪ್ ಆಗುತ್ತೆ, ಬೆಳ್ಕೊಳ್ಳುತ್ತೆ, ಅಷ್ಟೊತ್ತು ನಮಗೆ ಮನಸ್ಸಿನ ಕೊಳೆಗಳೆಲ್ಲ ತೊಳೆದಂತೂ ಆಗುತ್ತೆ. ಒಂದೇ ಊಟ ಶಕ್ತಿಯನ್ನು, ಪುಷ್ಟಿಯನ್ನು ಮತ್ತೆ ಆಯಾಸ ಪರಿಹಾರವನ್ನು ಹೇಗೆ ಮಾಡುತ್ತದೆಯೋ, ಅದು ಒಂದೇ ಭಗವತ್ ಚಿಂತನೆ ಭಗವದ್ಭಕ್ತಿಯನ್ನು ಉಂಟು ಮಾಡುತ್ತೆ, ಮತ್ತೆ ಪ್ರಪಂಚವನ್ನು ಮರೆಸತ್ತೆ, ಮತ್ತು ಭಗವಂತನಲ್ಲಿ ನಿರೂಢವಾದ ಆಳವಾದ ಭಕ್ತಿಯನ್ನು ಉಂಟು ಮಾಡುತ್ತೆ. ಅಷ್ಟು ಒಂದೇ ಕ್ರಿಯೆ ಮೂರು ಫಲ ತಂದುಕೊಡತ್ತೆ. ಮಾತು ತಗೋಬೇಕಾ? ಸರಿ. ಯದಂಗ್ರ್ಯ ವಿಧ್ಯಾನ ಸಮಾಧಿ ಧೌತಯಾ ಧಿಯಾನು ಪಶ್ಯಂತಿ ಹಿ ತತ್ವಮಾತ್ಮನಃ ವದಂತಿ ಚೈತತ್ ಕವಯೋ ಯಥಾರುಚಂ
ಸಮೇ ಮುಕುಂದೋ ಭಗವಾನ್ ಪ್ರಸೀದತಾಂ 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 ಪ್ರತಿಯೊಂದು ಇದರಲ್ಲೂ ಬರ್ತಾ ಇದೆ ಯಾವ ಪರಮಾತ್ಮನ ಅಂಗ್ರಿ ಅಂದ್ರೆ ಪಾದಗಳ ಅಭಿಧ್ಯಾನ ಅಂದ್ರೆ ನಿರಂತರವಾಗಿ ಮುಳುಗೋದು ಆಭಿಮುಖ್ಯನ ಧ್ಯಾನ ಅಭಿಧ್ಯಾನ ಅಭಿಮುಖವಾಗಿ ಧ್ಯಾನ ಅಂದ್ರೆ ಏಕಾಗ್ರತೆಯಿಂದ ಪ್ರೇಮದಿಂದ ಅಲ್ಲಿಯೇ ಕಚ್ಚಿಕೊಳ್ಳೋದಿದೆಯಲ್ಲ ಅದು ಧ್ಯಾನ ದೇಹ ಚಿಂತಾಯ ಅಂದಾಗ ಏಕಾಗ್ರತೆ ಇರಬೇಕು ಪ್ರೇಮ ಇರಬೇಕು ಮತ್ತೆ ಅದೇ ಮಧ್ಯ ಯಾವುದು ಲೌಕಿಕ ವಾಸನೆ ಚಿಂತೆ ಬರಬಾರದು ಅದು ಅಭಿಧ್ಯಾನ ಯಾವ ಪರಮಾತ್ಮನ ಪಾದದ ಧ್ಯಾನದಿಂದ ಧ್ಯಾನ ಮಾಡೋದು ಅನ್ನೋದನ್ನು ಉಂಟಾದ ಒಂದು ಸಮಾಧಿ ಆ ಧ್ಯಾನ ಮಾಡ್ತಾ 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 ತೆಲ್ಲಿನತೆ ತೆನ್ಮಯತೆ ಉಂಟಾಗಿ ಅದರಿಂದ ಆದಿ ಧೌತಯ ಆ ಅಂತಃ ಎಲ್ಲಾ ಕಾಯಿಲೆಯನ್ನು ತೊಳೆದವರಾಗಿ ಧೌತ ಅಂದ್ರೆ ತೊಳೆಯೋದು ಅಂತ ಈಶದ್ಧೌತಂ ಈಶದ್ಧೌತಂ ನವಂಶೇತಂ ಅಂತ ಹೇಳಿ ಆ ನಮ್ಮ ಆದಿಯನ್ನ ನಮ್ಮ ಮಾನಸಿಕ ದುಃಖವನ್ನು ಕಷ್ಟವನ್ನು ಎಲ್ಲವನ್ನೂ ತೊಳೆಯುವಂತ ಸಮಾಧಿ ಧೌತ ಓ ಆದಿ ಧೌತ್ಯ ಇಲ್ಲ ಸಮಾಧಿ ಧೌತಯ ಸಮಾಧಿಯಿಂದಲೇ ತೊಳೆದದ್ದಾದ ಅರ್ಥ ನಮ್ಮ ಸಮಾಧಿ ಆದಿ ಬೇರೆ ಮಕ್ಕೊಂಡ್ಬಿಟ್ಟೆ ಯಾವ ಪರಮಾತ್ಮನ ಪಾದಕಮಲದ ಧ್ಯಾನದ ಸಮಾಧಿಯಿಂದ ಪರಿಶುದ್ಧವಾದ ಅಂತ ಅರ್ಥ ಧೌತ ಅಂದ್ರೆ ಪರಿಶುದ್ಧವಾದ ಧಿಯಾ ಆ ಬುದ್ಧಿಯಿಂದಲೇ ಆ ಆತ್ಮನಃ ತತ್ವಂ ಪಶ್ಯಂತಿ ತಮ್ಮ ತತ್ವವನ್ನ ತಮ್ಮ ಸ್ವರೂಪವನ್ನ ಯೋಗಿಗಳು ಕಂಡುಕೊಳ್ಳುತ್ತಾರೋ ಯೋಗಿನ ಪದಾರ್ಧಮಕ್ಕ ಸಾಧಕರು ಅಂತರಾತ್ಮರು ಅಂದ್ರೆ ಪರಮಾತ್ಮನ ನಿರಂತರವಾದ ಪಾದಕಮಲದ ಧ್ಯಾನ ಮಾಡುವ ಸಮಾಧಿಯಿಂದ ಪರಿಶುದ್ಧಾಂತಃಕರಣದವರಾಗಿ ತಮ್ಮಲ್ಲಿಯೇ ತಮ್ಮ ಒಳಗಿದ್ದಾದ ಪರಮಾರ್ಥ ತತ್ವವನ್ನ ಕಂಡುಕೊಳ್ಳುತ್ತಾರೋ ಬುದ್ಧಿಯ ಅನುಪಶ್ಯಂತಿ ಬುದ್ಧಿಯಿಂದಲೇ ಶಾಸ್ತ್ರೋಪದೇಶಮನೂ ಪಶ್ಯಂತಿ ಅನುಶಬ್ದಕ್ಕೆ ಗುರುಗಳ ಉಪದೇಶ ಶಾಸ್ತ್ರೋಪದೇಶ ಅನುಸರಿಸಿ ಓ ಭಗವಂತ ಹೀಗಿದ್ದಾನೆ ಅವನ ಸ್ವರೂಪ ಇಂಥದ್ದಾಗಿದೆ ಅಂತ ಹೇಳಿ ಆ ಅನುಭವದಲ್ಲೇ ಕಂಡುಕೊಳ್ಳುತ್ತಾರೋ ಆತ್ಮನ ತತ್ವಂ ನಮ್ಮ ತತ್ವ ಆಗಿದೆ ನಮ್ಮ ನಿಜಸ್ವರೂಪ ನಮಗೂ ಅರಿವಿಲ್ಲದೆ ನಮ್ಮಗಳ ನಿಜಸ್ವರೂಪ ಆ ಸಚ್ಚಿದಾನಂದ ಸ್ವರೂಪ ಆಗಿದೆ ಆದ್ರೆ ನಮ್ಮ ದೌರ್ಭಾಗ್ಯಕ್ಕೆ ನಾವುಗಳು ದೇಹೇಂದ್ರ ಮನೋಬುದ್ಧಿಯ ನಮ್ಮ ಸ್ವರೂಪ ಅನ್ಕೊಂಡು ಮೋಸ ಹೋಗಿ ಸುಮ್ಮನೆ ಲೌಕಿಕ ವಿಷಯದಲ್ಲೇ ಬಿದ್ದು ಈ ಚಿರೆ ವ್ಯಾಪಾರ ಮಾಡ್ಕೊಂಡು ದೊಡ್ಡ ಹೋಲ್ಸೇಲ್ ವ್ಯಾಪಾರ ಕಳ್ಕೊಂಡ್ಬಿಟ್ಟಿದ್ವಿ ಅದು ಹೋಲ್ಸೇಲ್ ವ್ಯಾಪಾರ ಆ ಪರಮಾತ್ಮನ ಪಡ್ಕೊಂಡ್ಬಿಟ್ಟು ಜಗತ್ತೇ ಪಡ್ಕೊಂಡು ಹೋಗ್ತೀವಿ ಅದನ್ನ ಬಿಟ್ಕೊಂಡು ಸುಮ್ಮನೆ ಈ ನಶ್ಯ ವ್ಯಾಪಾರ ಮಾಡುವ ಹಾಗೆ ಹೊಗೆಸೊಪ್ಪು ವ್ಯಾಪಾರ ಮಾಡುವಾಗಿ ಕೊತ್ತಂಬರಿ ವ್ಯಾಪಾರ ಮಾಡುವ ಹಾಗೆ ಲೌಕಿಕ ವ್ಯಾಪಾರ ಮಾಡ್ಕೊಂಡು ನ್ಯಾಯವಾಗಿ ಎಲ್ಲ ಕರ್ಕೊಂಡಿದ್ದೀವಿ ಆದ್ರೆ ಯಥಾರುಚಂ ಕವಯೋ ವದಂತ ಎಷ್ಟು ಚೆನ್ನಾಗಿದೆ ಬರೀ ಆ ಕವಿಗಳು ತಮ್ಮ ತಮ್ಮ ಇಷ್ಟಕ್ಕೆ ತಕ್ಕ ಹಾಗೆ ತಮ್ಮ ತಮ್ಮ ಯೋಗ್ಯತೆ ತಕ್ಕ ಹಾಗೆ ತಮ್ಮ ತಮ್ಮ ಅಭಿರುಚಿ ತಕ್ಕ ಹಾಗೆ ಆ ಪರಮಾತ್ಮ ಸ್ತೋತ್ರ ಮಾಡಿ ವಾಲ್ಮೀಕಿಗಳು ರಾಮಾಯಣ ಒಂದು ರೀತಿ ಕೊಂಡಾಡಿದ್ದಾರೆ ಕಾಳಿದಾಸಾದಿ ಕವಿಗಳು ತಮ್ಮ ಕಾವ್ಯಗ್ರಂಥದಲ್ಲಿ ಒಂದು ರೀತಿ ಕೊಂಡಾಡಿದ್ದಾರೆ ಅನೇಕ ಬೇರೆ ಬೇರೆ ಭಕ್ತರು ಕೂಡ ತಮ್ಮ ತಮ್ಮ ಸಂಸ್ಕಾರ ವಾಸನೆ ಅವರವರ ಒಂದು ಭಕ್ತಿ ಭಾವ ಇತ್ಯಾದಿಗೆ ತಕ್ಕ ಹಾಗೆ ಯಥಾ ರುಚಂ ಯಾವುದಿಲ್ಲಿ ಯಾವ ರೀತಿ ರುಚಿ ಅಭಿರುಚಿ ಇಷ್ಟ ಇದೆಯೋ ಅದಕ್ಕೆ ತಕ್ಕ ಹಾಗೆ ಕವಯ ಏತದ್ ವದಂತಿ ಈ ತತ್ವ ವಿಚಾರವನ್ನ ಭಕ್ತಿ ವಿಚಾರವನ್ನ ಹೇಳುತ್ತಾರೋ ಅಂಥ ಮುಕುಂದನು ಭಗವಂತನಾದ ಮುಕುಂದನು ಮೇ ಪ್ರಸೀದತಾ ಆ ಭಗವಂತನ ಮುಕುಂದನು ನನ್ನ ವಿಷಯಕ್ಕೆ ಪ್ರಸನ್ನನಾಗಲಿ ಆ ಭಗವಂತ ಪ್ರಸನ್ನನಾಗ್ಬಿಟ್ಟು ನನ್ನ ತಮೋಗುಣವನ್ನ ನನ್ನ ಅಜ್ಞಾನವನ್ನ ನನ್ನ ರಜೋಗುಣವನ್ನು ಪರಿಹಾರ ಮಾಡಿ ಅವನಲ್ಲಿಯೇ ದೃಢವಾದ ಭಕ್ತಿಯನ್ನು ಉಂಟು ಮಾಡಿದೆ ಆ ಪ್ರಹ್ಲಾದ ಕೇಳ್ಕೊಂಡಲ್ಲ ಏನ್ ವರ ಬೇಕೋ ಪ್ರಹ್ಲಾದ ಕೇಳ್ಕೊಂಡಿದ್ದಕ್ಕೆ ಯಾ ಪ್ರೀತಿ ರವಿವೇಕಾನಾಂ ವಿಷಯೇಶ್ವರಪಾಯಿನಿ ಅವಿವೇಕಿಗಳಿಗೆ ಸಾಮಾನ್ಯ ಲೌಕಿಕ ಜನರಿಗೆ ಧನಕನಕ ವಾಹನ ವಸ್ತುವಿನಲ್ಲಿ ಲೌಕಿಕ ಭೋಗದಲ್ಲಿ ಯಾವ ಪ್ರೇಮವಿರುತ್ತದೆಯೋ ಆ ಪ್ರೇಮ ನನಗೆ ನಿನ್ನಲ್ಲಿ ಕೊಡೋ ಅಷ್ಟೇ ಇನ್ನೇನು ಬೇಡ ಅಂತಂದ್ಬಿಟ್ಟ ಇವ್ರು ಎಷ್ಟರ ಮಟ್ಟಿಗೆ ಲೌಕಿಕರು ಆ ಲೌಕಿಕ ಭೋಗದ ಮುಳುಗಿರ್ತಾರೋ ಆ ಮುಳುಗುವಿಕೆ ನನಗೆ ನಿನ್ನಲ್ಲಿ ಬರಬೇಕು ಯಾ ಪ್ರೀತಿ ರವಿವೇಕಾನ ವಿಷಯೇಶು ಅನಪಾಯಿನಿ ಅನಪಾಯಿನಿ ಪ್ರೀತಿ ಲೌಕಿಕ ವಿಷಯೇಶು ವರ್ತತೆ ಲೌಕಿಕಾನ ತ್ವಾಂ ಅನುಸ್ಮರತಃ ಸಾಮೇ ನಿನ್ನನ್ನು ಅನುಸ್ಮರಣೆ ಮಾಡುತ್ತಿರುವಂತಹ ನನಗೆ ಆ ಪ್ರೇಮವು ನನಗುಂಟಾಗಲಿ ತ್ವಾಂ ಹೃದಯ ಮಾಪಸರ್ಪತು ನನ್ನ ಹೃದಯದಿಂದ ಹೋಗದೆ ಎಂಥ ಭಕ್ತಿ ಹಾಗೆ ಆ ಭಗವಂತ ನಿನ್ನಲ್ಲಿ ಭಕ್ತಿ ಕೊಡಪ್ಪ ನಿನ್ನಲ್ಲಿಯೇ ಪ್ರೇಮ ಕೊಡು ನಿನ್ನಲ್ಲಿಯೇ ನನ್ನ ಮನಸ್ಸು ಕೊಡು ಮಾಡುವ ಕೆಲಸವಲ್ಲ ನಿನ್ನ ಸೇವೆ ಆಗಲಿ ನನ್ನ ಪ್ರೇಮವನ್ನು ಯಾವಾಗಲೂ ನಿನ್ನನ್ನೇ ವಿಷಯ ಮಾಡ್ಕೊಂಡಿರಲಿ ನನಗೆ ಯಾವ ಲೌಕಿಕದಲ್ಲೂ ಪ್ರೇಮವನ್ನು ಉಂಟು ಮಾಡಬೇಡ ಮಾಡ್ಬೇಕಪ್ಪ ಅಂತ ಹೇಳಿ ಕೇಳ್ಕೊಳ್ತಾ ಅವನು ನನ್ನ ಪ್ರಸನ್ನನಾಗಲಿ ಪ್ರಚೋದಿತ ಪ್ರಚೋದಿತ ಏನ ಪುರಾ ಸರಸ್ವತಿ ವಿತನ್ವತಾಜಸ್ಯ ಸತೀಂ ಸ್ಮೃತಿಂ ಹೃದಿ ಸ್ವಲಕ್ಷಣ ಪ್ರಾದುರಭೂತ್ ಕಿಲಾಸ್ಯತಃ ಸಮೇ ಋಷೀಣಾಂ ವೃಷಭ ಪ್ರಸೀದತಾಂ ಅಜಸ್ಯ ಅಜಸ್ಯ ಇತ್ಯುಕ್ತೆ ಬ್ರಹ್ಮಣ ಬ್ರಹ್ಮಣ ಸತೀಂ ಸ್ಮೃತಿಂ ಹೃದಿ ವಿತನ್ವತ ಒಳ್ಳೆ
ಸತಿಯಲ್ಲೇ ಸತ್ತಾದ ಅಂದ್ರೆ ಉತ್ತಮವಾದ ಶ್ರೇಷ್ಠವಾದಂತಹ ಮತಿಯನ್ನ ಸ್ಮೃತಿ ನೆನಪನ್ನ ಹೃದಯದಲ್ಲೇ ಉಂಟು ಮಾಡುತ್ತಿರುವಂತಹ ಆ ಪರಮಾತ್ಮನು ಯಾವ ಪರಮಾತ್ಮನಿಂದ ಈ ಸ್ಮೃತಿ ಅವನಿಗೆ ಉಂಟಾಗುತ್ತಿದೆಯೋ ಆ ಹಿಂದೆ ಪುರ ಅಂದ್ರೆ ಸೃಷ್ಟಿಯ ಆರಂಭದಲ್ಲಿಯೇ ಆ ಸರಸ್ವತಿ ಏನು ಪ್ರಚೋದಿತ ಸರಸ್ವತಿ ವೇದ ರೂಪವಾದಂತಹ ವಾಣಿಯು ಯಾವ ಬ್ರಹ್ಮನ ಬಾಯಿಯಿಂದ ಪ್ರೇರಿಸಲ್ಪಟ್ಟಿತೋ ಅಂದ್ರೆ ಭಗವಂತನು ಆರಂಭದಲ್ಲಿ ಹಿರಣ್ಯಗರ್ಭನ ಸೃಷ್ಟಿ ಮಾಡಿ ಯೋ ಬ್ರಹ್ಮಾಂಡಂ ವಿದಧಾತಿ ಪೂರ್ವಂ ಯೋ ವಿವೇದ ವಿಶ್ವ ಪ್ರಹಿಣೋತಿ ತಸ್ಮೈ ಅಂತ ಯಾವ ಪರಮಾತ್ಮನು ಸೃಷ್ಟಿಗೆ ಆರಂಭದಲ್ಲಿ ಹಿರಣ್ಯಗರ್ಭನ ಸೃಷ್ಟಿ ಮಾಡಿ ಅವನ ಬುದ್ಧಿಗೆ ವೇದಗಳನ್ನೆಲ್ಲ ಹೊಯ್ಯುವಂತೆ ಮಾಡಿದನೋ ಅಂತ ಇದೆಲ್ಲ ಅದೇ ಅರ್ಥ ಇಲ್ಲಿ ಒಳ್ಳೆ ಸಾತ್ವಿಕವಾದ ಸ್ಮೃತಿಯನ್ನ ಸತೀಂ ಸ್ಮೃತಿ ಒಳ್ಳೆ ಸತಿ ಅಂದ್ರೆ ಕೆಟ್ಟದಲ್ಲದು ಏನ ಒಳ್ಳೆಯದಾದ ಒಳ್ಳೆ ಶುಭಕರವಾಗಿರುವ ಉತ್ತಮವಾದಂತಹ ಆ ಸ್ಮೃತಿಯನ್ನ ಹೃದಯದಲ್ಲಿ ವಿತನ್ವತ ಉಂಟು ಮಾಡುತ್ತಿರುವಂತಹ ಪರಮಾತ್ಮನಿಂದ ಏಳೆ ವಿತನ್ವತ ಯಾವ ಪರಮಾತ್ಮನಿಂದ ಉಂಟು ಮಾಡುವ ಪರಮಾತ್ಮನಿಂದ ಪುರಾ ಸರಸ್ವತಿ ಪ್ರಚೋದಿತ ಹಿಂದೆ ಆರಂಭದಲ್ಲಿಯೇ ಸೃಷ್ಟಿಯ ಆರಂಭದಲ್ಲಿಯೇ ವೇದ ರೂಪವಾದ ಸರಸ್ವತಿಯಲ್ಲಿ ಸರಸ್ವತಿ ವೇದವಾಣಿ ವೇದವಾಕು ಪ್ರೇರಿಸಲ್ಪಟ್ಟಿತು ಯಾವ ರೀತಿ ಸ್ವಲಕ್ಷಣಾ ಪ್ರಾದುರ್ಭೂತ್ ತಾನು ಹಿಂದಿನ ಕಲ್ಪದಲ್ಲಿ ಯಾವ ಲಕ್ಷಣದಿಂದ ಕೂಡಿತ್ತೋ ಅದು ಉದಾತ್ತ ಉದಾತ್ತ ಸಹಿತಗಳು ಅಲ್ಪ ಪ್ರಾಣ ಮಹಾಪ್ರಾಣಾದಿಗಳು ಮತ್ತೆ ಪದಗಳ ಕ್ರಮಗಳು ವಾಕ್ಯಗಳ ಕ್ರಮಗಳು ಏನೇನಿತ್ತು ಹಿಂದಿನ ಕಲ್ಪದಲ್ಲಿ ವೇದರು ಆ ಲಕ್ಷಣದಿಂದಲೇ ಅವನಿಗೆ ಪ್ರಾದುರ್ಭಾವ ತೋರ್ಕೊಳ್ತಂತೆ ಅದು ಸ್ವಲಕ್ಷಣ ವೇದಕ್ಕೆ ಎಲ್ಲಾ ಕಲ್ಪದಲ್ಲೂ ಏಕರೂಪವೇ ಹಿಂದಿನ ಕಲ್ಪದಲ್ಲೂ ಇದೇ ನಮಸ್ತೆ ಅವರು ಹೃದಯಾಧ್ಯಾಯ ಹಾಗೆ ಪುರುಷ ಸೂಕ್ತ ಹಾಗೆ ಹಾಗೆ ಇದೆ ಒಂದೊಂದು ಕಲ್ಪಕ್ಕೆ ಒಂದೊಂದು ರೀತಿ ವೇದ ಆಗೋಲ್ಲ ಹಾಗಾಗಿ ಈ ಕಲ್ಪದ ಆರಂಭದಲ್ಲಿ ಹೇಗಿತ್ತು ಇವತ್ತಿಗೂ ಹಾಗೆ ಇದೆ ಈ ಕಲ್ಪದ ಹಿಂದೆ ಪ್ರಳಯ ಇದ್ದು ಆ ಪ್ರಳಯದ ಹಿಂದೆ ಏನ್ ಸೃಷ್ಟಿ ಇತ್ತು ಆ ಸೃಷ್ಟಿಯಲ್ಲಿ ಏನ್ ವೇದ ಇತ್ತು ಆ ವೇದವು ಈ ವೇದವು ಒಂದೇ ಅದಕ್ಕೆ ವಾಚಾಭಿರೂಪ ನಿತ್ಯ ಶ್ರುತಿ ಹೇಳುತ್ತೆ ಈ ಒಳಗೆ ಬರುವಂತಹ ಜನರು ಅವರ ಕರ್ಮಾನುಸಾರವಾಗಿ ಬೇರೆ ಬೇರೆ ಆಕಾರ ಬೇರೆ ಬೇರೆ ಗುಣ ಬೇರೆ ಸ್ವಭಾವಗಳಾಗ್ತಾರೆ ಆದ್ರೆ ವೇದ ಪಂಚಭೂತಗಳು ಅದೇ ಆಗಿರುತ್ತೆ ಅಂತ ಎಲ್ಲಾ ಕಲ್ಪದಲ್ಲೂ ಇದೇ ಪಂಚಭೂತ ಹೀಗೆ ಆಕಾಶ ಹೀಗೆ ವಾಯು ಹೀಗೆ ತೇಜಸ್ ಹೀಗೆ ಎಲ್ಲಾ ಕಲ್ಪದಲ್ಲೂ ಅದೇ ಸಮಾನ ಸೂರ್ಯಚಂದ್ರಾದಿಗಳು ಅದೇ ಸಮಾನ ಅದೇ ರೀತಿ ವೇದವು ಒಂದೇ ಸಮಾನ ಅಂತ ಅವ್ರು ಹೇಳಿದ್ದಾರೆ ಹಾಗಾಗಿ ತನ್ನ ಲಕ್ಷಣದಿಂದ ಕೂಡಿದ್ದಾಗಿರ್ತಕ್ಕಂತಹ ಸರಸ್ವತಿಯು ಆಶ್ಚತಃ ಪ್ರಾದು ಆಶ್ಚತಃ ಅಂದ್ರೆ ಬಾಯಿಂದ ಅಂತ ಯಾವ ಹಿರಣ್ಯಗರ್ಭನ ಬಾಯಿಂದ ತೋರ್ಕೊಂಡ್ತೋ ಹೇಗೆ ತೋರ್ಕೊಳ್ತು ಯಾವ ಪರಮಾತ್ಮನಿಂದ ಪ್ರೇರಿತವಾಗಿ ಯಾವ ವಿಷ್ಣುವಿನಿಂದ ನಾರಾಯಣನಿಂದ ಪ್ರೇರಿತವಾಗಿ ಅನುಗ್ರಹದಿಂದ ಇದಾದದ್ದಾಗಿ ಒಳ್ಳೆ ಸಾತ್ವಿಕವಾದ ಸ್ಮೃತಿಯನ್ನ ಅವನ ಹೃದಯಕ್ಕೆ ಉಂಟು ಮಾಡುತ್ತಾ ಆ ಸೃಷ್ಟಿ ಆರಂಭದಲ್ಲಿ ಯಾವ ವೇದವನ್ನ ಪ್ರೇರಣೆ ಮಾಡಿದನೋ ಅಂತ ಋಷೀಣಾಂ ವೃಷಭ ಋಷಿಗಳಿಗೆಲ್ಲ ಶ್ರೇಷ್ಠವಾಗಿರ್ತಕ್ಕಂತಹ ಆ ವಿಷ್ಣುವು ಆ ಪರಮಾತ್ಮನು ನನ್ನ ವಿಷಯಕ್ಕೆ ಪ್ರಸನ್ನನಾಗಲಿ ಸಂತುಷ್ಟನಾಗಲಿ ನೋಡಿ ಮುಂಚೆ ಅವರಿಗೆಲ್ಲ ಸಾತ್ವಿಕ ವಿಷಯ ಬರು ಅಂತ ಹೇಳಿದ್ರು ಋಷಿಗಳಿಗೆ ಋಷಭನು ಅಂತ ವಶಿಷ್ಠಾದಿಗಳೆಲ್ಲರಿಗೂ ಅವನು ಯಾರನ್ನ ಕೊಂಡಾಡ್ತಾರೋ ಸ್ತೋತ್ರ ಮಾಡ್ತಾರೋ ಅಂತಹ ಪರಮಾತ್ಮನು ನನ್ನ ವಿಷಯಕ್ಕೆ ಪ್ರಸನ್ನನಾಗಲಿ ಭೂತೈರ್ ಮಹದ್ಭಿರ್ಯ ಇಮಃ ಪುರೋ ವಿಭುಃ ನಿರ್ಮಾಯಶೇತೇದಮೂಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಷೀಷ್ಟ ಭಗವಾನ್ ವಚಾಂಸಿ ಮೇ. ಮಹದ್ಭಿಃ ಭೂತೈಃ ಮಹದ್ಭಿ ಮಹಾಭೂತಗಳು ಯಾವುದೋ ಆಕಾಶಾದಿ ಪಂಚಮಹಾಭೂತಗಳಿಗೆ ಮಹಾಭೂತ ಅಂತಾರೆ ಆಕಾಶ ವಾಯು ತೇಜಸ್ಸು ನೀರು ಭೂಮಿ ಈ ಪಂಚಭೂತಗಳಿಂದ ಯಾವ ಜಹಾನ ಯಾವ ಪರಮಾತ್ಮನು ಇಮಾಹ ಪುರಃ ಈ ಶರೀರವೆಂಬ ಪಟ್ಟಣವನ್ನೆಲ್ಲ ವಿಭುಹು ನಿರ್ಮಾಯ ಆ ಪರಮಾತ್ಮ ನಿರ್ಮಾಣ ಮಾಡಿದನು ನಿರ್ಮಾಣ ಮಾಡಿ ಈ ಶರೀರವೇ ಪಟ್ಟಣಗಳು ನವದ್ವಾರೇ ಪುರೇ ದೇಹಿ ಅಂತೀವಲ್ಲ ಒಂಬತ್ತು ದ್ವಾರವಿರುವಂತಹ ಪಟ್ಟಣವನ್ನ ಪ್ರಭು ವಿಭು ಆದಂತಹ ಪರಮಾತ್ಮನು ಪಂಚಭೂತಗಳಿಂದ ಸೃಷ್ಟಿ ಮಾಡಿ ಅಮೂಷು ಈ ಪಟ್ಟಣದಲ್ಲಿಯೇ ಅವನು ಶೇತೆ ಪುರುಷ ಮಲಗಿದವನಾಗಿ ಪುರುಷ ಅನಿಸ್ಕೊಂಡವನಾಗಿದ್ದಾನು ಪುರಿ ಶೇತೆ ಇತಿ ಪುರುಷ ಯಾಕೆ ಪರಮಾತ್ಮನ ಪುರುಷ ಪುರುಷ ಅಂತ ಹೇಳ್ತಾರೆ ಹೇಳಿ ಈ ಶರೀರ ಪಟ್ಟಣದಲ್ಲಿ ಮಲಗಿದ್ದಾನೆ ಅಥವಾ ಈ ವಿಶ್ವದಲ್ಲೆಲ್ಲ ಎಲ್ಲರ ಜನರಲ್ಲೂ ಮಲಗಿದ್ದಾನೆ ಎಲ್ಲರ ಪ್ರತಿಯೊಂದು ಶರೀರವೂ ಒಂದೊಂದು ಪಟ್ಟಣ ಯಾಕಂದ್ರೆ ನಗರಕ್ಕೆ ಬಾಗಿಲು ಹೇಗಿರುತ್ತೋ ಈ ಶರೀರಕ್ಕೂ ಬಾಗಿಲು ಇದೆ ಇಲ್ಲಿ ದ್ವಾರಪಾಲಕರು ಇರ್ತಾರೆ ನಗರಕ್ಕೆ ಅದೇ ಇಂದಿರೋ ದ್ವಾರಪಾಲಕರಿದ್ದಾರೆ ಹೇಗೆ ರಾಜನಿಗೆ ಮಂತ್ರಿ ಇರ್ತಾರೋ ಪ್ರಾಣ ಮನಸ್ಸು ಮಂತ್ರಿ ಇದ್ದಾರೆ ಬುದ್ಧಿಮಂತ್ರಿ ಇದ್ದಾರೆ ರಾಜ ಜೀವನ
ಜೀವ ಹೇಗೆ ರಾಜ ಒಬ್ಬ ಇರ್ತಾನೋ ಜೀವ ರಾಜನಾಗಿದ್ದಾನೆ ಆ ಜೀವನ ಆತ್ಮನಾಗಿ ಅವನಲ್ಲಿ ಕೂತ್ಕೊಂಡು ಪುರುಷ ಅನ್ಸ್ಕೊಂಡಿದ್ದಾನೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ನೋಡಿ ಪಂಚಮಹಾಭೂತಗಳಿಂದ ಈ ಶರೀರ ಎಂಬ ಪಟ್ಟಣವನ್ನ ಯಾವ ವಿಭುವು ನಾರಾಯಣನು ಪರಮಾತ್ಮನು ನಿರ್ಮಾಣ ಮಾಡಿ ಈ ಅಂಶ ಈ ಪಟ್ಟಣಗಳಲ್ಲಿಯೇ ಮಲಗಿದವನಾಗಿ ಪುರುಷನು ಅಂತ ಅನ್ಸ್ಕೊಂಡನೋ ಅಷ್ಟೇ ಅಲ್ಲ ಷೋಡಶಾತ್ಮಕ ಷೋಡಶ ಗುಣಾನ್ ಭುಂಕ್ತೆ ತಾ ಷೋಡಶ ಗುಣ ಯಾವುದು ಹದಿನಾರು ಕಲೆಗಳಿಂದ ಕೂಡಿದ ಆ ಇಂದ್ರಿಯಿಂದ ಹದಿನಾರು ಗುಣಗಳನ್ನು ಅನುಭವಿಸ್ತಾ ಇದ್ದಾರಂತೆ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಪ್ರಾಣಾಪಾನಾದಿಗಳು ಅಂತಃಕರಣ ಇದು ಷೋಡಶ ಕಲ ಈ ಷೋಡಶ ಕಲದಿಂದ ಅದರ ವಿಷಯಗಳನ್ನ ಷೋಡಶಾತ್ಮಕನಾಗಿ ಯಾವ ಪರಮಾತ್ಮ ಇಲ್ಲಿ ಅನುಭವಿಸ್ತಾ ಇರುವಂತೆ ತೋರಿಸ್ತಾ ಇರೋ ನಿಜ ಅನುಭವಿಸ್ತಾ ಇಲ್ಲ ಅವನು ಅಸಂಗನೋ ಅವನು ಮೀರಿದವನು ಆದರೂ ಕೂಡ ಆ ತದಾತ್ಮ ದೃಷ್ಟಿಯುಳ್ಳವರಿಗೆ ಅವಿದ್ಯಾವಂತರಾದವರಿಗೆ ಆ ದೇಹಾಭಿಮಾನ ಉಳ್ಳವರಿಗೆ ಅವನು ಅದನ್ನು ಅನುಭವಿಸ್ತಾ ಇದ್ದಾನೋ ಅನ್ನೋದು ತೋರ್ತಾ ಇದ್ದಾನೋ ಷೋಡಶಾತ್ಮಕ ಪುರುಷ ಷೋಡಶ ಗುಣಾನ್ ಭುಂಕೆ ಅಂತ ಅಂಥ ಪರಮಾತ್ಮ ಭಗವಂತನು ಆ ಸೋ ಅಲಂಕೃಷೀಷ್ಟ ವಚಾಂಶಿಮೆ ಆ ಭಗವಂತನು ನನ್ನ ಮಾತುಗಳನ್ನ ಅಲಂಕರಿಸಲಿ ನನ್ನ ಮಾತುಗಳನ್ನು ಚೆನ್ನಾಗಿ ಉಜ್ವಲಗೊಳಿಸಲಿ ಅಲಂಕೃಷಿ ಅಲಂಕಾರಂ ಕರೋತು ಅಲಂಕೃಷಿ ಇಟ್ಟ ಅಲಂಕ್ರಿಯತೆ ಏನೀಗ ಕುರುತೆ ಆತ್ಮನೇಪದಕ್ಕೆ ಕೃಷಿ ಇಷ್ಟ ಇದು ಆಶೀಲಿಂಗು ಅಲಂಕರಿಸಲಿ ಇದ್ದ ಆ ಭಗವಂತನು ನನ್ನ ವಾಗಿಂದ್ರ್ಯವನ್ನು ಅಲಂಕರಿಸಲಿ ಅಂದ್ರೆ ಅವನು ನನ್ನ ನಾಲಿಗೆಯಲ್ಲಿ ನಿಲ್ಲಾಡ್ತಾ ಇರಲಿ ಯಾವಾಗಲೂ ಅವನ ನಾಮ ಅವನ ಸ್ತೋತ್ರ ಅವನ ಭಜನೆ ಅವನ ಗುಣಗಾನ ಅವನ ಒಂದು ಇದು ಬಂದು ನನ್ನ ಮಾತನ್ನು ಅಲಂಕರಿಸುತ್ತೆ ಅಂದ್ರೆ ನೀನು ಇಲ್ಲಿ ಬಂದು ಕೂತ್ಕೋ ನೀನು ನಿರಂತರವಾಗಿ ನನ್ನ ಬಾಯಲ್ಲಿ ಬರ್ತಾ ಇರು ಅಂತ ಹೇಳಿ ಆ ಭಗವಂತನು ನನ್ನ ಮಾತುಗಳನ್ನ ಅಲಂಕರಿಸಲಿ ಅಲ್ಲಿ ಸ್ಥಿರವಾಗಿರಲಿ ನನ್ನ ವಾಗ್ ನಾಲಿಗೆಯಲ್ಲಿ ನಲಿತಾ ಇರಲಿ ಬ್ರಹ್ಮದ ನಾಮಗಳು ಅಂತ ಆ ಶುಕ ಮಹರ್ಷಿಗಳು ಪ್ರಾಸಂಗಿಕ ತುಂಬಾ ಚೆನ್ನಾಗಿದೆ ಸ್ತೋತ್ರಗಳು ಅದ್ಭುತವಾಗಿದೆ ನಮಸ್ತಸ್ಮೈ ಭಗವತೆ ವಾಸುದೇವಾಯ ವೇಧಸೆ ಪಪುರ್ಜ್ಞಾನ ಜ್ಞಾನಮಯಂ ಸೌಮ್ಯಾಹ ಯನ್ಮುಖಾಂಬುರುಹಾಸವಂ ಯಾವ ಮುಖ ಯಾವ ಮಹಾತ್ಮನ ಮುಖದ ಕಮಲದಿಂದ ಉಂಟಾಗುವ ಆಸವಾದ ಮಕರಂದವನ್ನ ಯಾವ ಮಹಾತ್ಮನಿದ್ದಾನೆ ಆ ಮಹಾತ್ಮನ ಮುಖದ ಕಮಲದಿಂದ ಉಂಟಾದ ಆಸವಾದ ಮಕರಂದವನ್ನ ಸೌಮ್ಯ ಅಂದ್ರೆ ಸಾತ್ವಿಕರಾಗಿರ್ತಕ್ಕಂತಹ ಜನರು ಆ ಜ್ಞಾನಮಯವಾದಂತಹ ಮಕರಂದವನ್ನ ಕಪುಹು ಕುಡಿಯುತ್ತಿದ್ದಾರೋ ಅಂಥ ಭಗವಂತನಾದ ವಾಸುದೇವ ರೂಪದಂತಹ ವೇದವ್ಯಾಸರಿಗೆ ನಮಸ್ಕಾರವಿರಲಿ ವೇಧಸೆ ನಮಃ ತಸ್ಮಿ ಇಲ್ಲಿ ವೇದವ್ಯಾಸರಿಗೆ ನಮಸ್ಕಾರ ಅಂತ ಹೇಳ್ತಾರೆ ನಂಗೆ ಇದರಿಂದ ಅನುಮಾನ ಆಯ್ತು ಇದು ವೇದವ್ಯಾಸರು ಮಾಡಿದ್ದಲ್ಲ ವೇದವ್ಯಾಸರೇ ಇದನ್ನು ಮಾಡಿದ್ದಾಗಿದ್ರೆ ಅವರೇ ತಮಗೆ ನಮಸ್ಕಾರ ಅಂತ ಯಾಕೆ ಹೇಳ್ಕೊಳ್ತಿದ್ರು ಅಲ್ವಾ ಇದನ್ನ ನೋಡಿ ನಂಗೆ ಅಲ್ಲಿ ವ್ಯಾಖ್ಯಾನ ನಾನು ವಾಸುದೇವಾಯ ವೇಧಸೇನೆ ಪರಮಾತ್ಮನಿಗೆ ನಮಸ್ಕಾರವಾ ಅಂತ ನೋಡ್ಕೊಂಡೆ ಆದ್ರೆ ಪರಮಾತ್ಮ ನಮಸ್ಕಾರ ಮಾಡಿದ್ರೆ ತಪ್ಪೇನಾಗಲ್ಲ ಇಲ್ಲಿ ಈ ಶ್ಲೋಕಕ್ಕೆ ವಿಚಾರ ಆದ್ರೆ ವ್ಯಾಖ್ಯಾನಕಾರರು ಇಲ್ಲಿ ವ್ಯಾಸರಿಗೆ ನಮಸ್ಕಾರ ಮಾಡ್ತಿದ್ದಾರೆ ನಮಸ್ಕಾರ ಹೇಳ್ತಿದ್ದಾರೆ ಅಂತ ನೋಡಿದ್ರೆ ಈ ನೋಡಿದ್ರೆ ಹಾಗಾದ್ರೆ ವ್ಯಾಸರು ಈ ಗ್ರಂಥಕರ್ತರಲ್ಲ ಯಾರೋ ಭೂಪದೇವ ಅನ್ನುವ ಆತನು ವೇದ ವ್ಯಾಸ ನಮಸ್ಕಾರ ಮಾಡ್ತಾರೆ ನಿಮ್ಮ ಕನ್ನಡದಲ್ಲೂ ಹಾಗೆ ಬರೀದಾರ ವೇದಸೇನು ವ್ಯಾಸರು ಅಂತ ಮಾಡಿದಾರ ಅಲ್ಲ ಇಲ್ಲಿ ವಾಸುದೇವಾಯ ವೇಧಸೆ ಎನ್ನುವಾಗ ಏನು ವೇದವ್ಯಾಸದ ಆಗ್ಬೇಕು ಅಂತ ಏನಿಲ್ಲ ಶ್ಲೋಕ ನೋಡಿದ್ರೆ ವಾಸುದೇವ ಭಗವಂತನಾದ ವೇಧಸೆ ಎಂದ್ರೆ ಎಲ್ಲವನ್ನೂ ತಿಳಿದ ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮನ ನಮಸ್ಕಾರ ಅಂತೂ ಅರ್ಥ ಮಾಡಬಹುದು ಹಾಗರ್ಥ ಮಾಡಿದ್ರೆ ಅವಾಗ ವ್ಯಾಸರಿಗೆ ಅಂತ ಅನ್ನೋದೇ ಇಲ್ಲ ವ್ಯಾಸರಿಗೆ ನಮಸ್ಕಾರ ಅಂತ ಅರ್ಥ ಮಾಡಿದ್ರೆ ಅವಾಗ ಇದು ವ್ಯಾಸರು ತಮಗಿಂತ ಅವ್ರು ನಮಸ್ಕಾರ ಅಂತ ಸೇರ್ಕೊಳ್ತಾರಾ ಅಂತ ನನಗೆ ಸ್ವಲ್ಪ ಡೌಟ್ ಆಯ್ತು ಇದು ಯಾಕೋ ಇದು ಅನ್ನೋದು ಏತದೇವಾತ್ಮ ಭೂರಾಜನ್ ನಾರದಾಯ ವಿಪೃಚ್ಛತೆ ವೇದ ಗರ್ಭೋಭ್ಯಧಾತ್ ಸಾಕ್ಷಾತ್ ಯದಾಹ ಹರಿರಾತ್ಮನಃ ಹೇ ರಾಜನ್ ಪರೀಕ್ಷಿತ್ ಮಹಾರಾಜನೇ ಅಂತ ಹೇಳಿ ಶುಕ ಮಹರ್ಷಿಗಳು ಹೇಳ್ತಿದ್ದಾರೆ ಇದೇ ವಿಚಾರವನ್ನೇ ನಾನು ಇದುವರೆಗೆ ಏನ್ ಹೇಳಿದ್ನೋ ಇದನ್ನು ಮತ್ತೆ ಮುಂದೆ ಹೇಳ ಸೃಷ್ಟಿ ವಿಚಾರವನ್ನು ನೀ ಸೃಷ್ಟಿ ವಿಚಾರ ಹೇಳಿ ಅಂತಂದಲ್ಲಪ್ಪ ಮುಂದಿನ ಅಧ್ಯಾಯದಲ್ಲಿ ಸೃಷ್ಟಿ ವಿಚಾರವನ್ನು ತಗೊಳ್ತಾರೆ ಇದು ಅವ್ರು ಕೇಳಿದ್ದು ಪರಮಾತ್ಮ ಹೇಗೆ ಸೃಷ್ಟಿ ಮಾಡ್ತಾನೆ ಕಾಪಾಡ್ತಾನೆ ಲಯ ಮಾಡ್ತಾನೆ ನಿಶ್ಚಯ ಮಾಡ್ತಾನೆ ಅದನ್ನ ಶುರುವೇ ಮಾಡಿಲ್ಲ ಅದನ್ನ ಹೇಳೋ ಮುಂಚೆ ಸ್ತೋತ್ರ ಮಾಡಿಬಿಟ್ರು ಆಮೇಲೆ ಸೃಷ್ಟಿ ವಿಚಾರ ಹೇಳ್ತೀರಿ ಅಂತ ಹೇಳಿ ಅವ್ರು ಅನ್ಕೊಂಡ್ಬಿಟ್ಟು ಈ ನೀನು ಇದುವರೆಗೆ ಕೇಳಿದ್ದಾಗಿರ್ತಕ್ಕಂಥ ಸೃಷ್ಟಿ ವಿಚಾರವನ್ನು ಮತ್ತೆ ಈ ಭಕ್ತಿ ವಿಚಾರವನ್ನು ಕೂಡ ಹಿಂದೆ ನಾರದನು
ಆ ಹಿರಣ್ಯಗರ್ಭನಂತಹ ಕೇಳಿದ್ರಂತೆ. ವಿಪೃಚ್ಛತೆ ನಾರದಾಯ, ಕೇಳುತ್ತಿರುವಂತಹ ನಾರದನಿಗೆ ಆತ್ಮಭೂಹು ಅಂದ್ರೆ ಹಿರಣ್ಯಗರ್ಭ ಬ್ರಹ್ಮ, ಅವನು ಕೂಡ ವೇದಗರ್ಭನಾದಂತಹ ಹಿರಣ್ಯಗರ್ಭನು ಅವನು ಕೂಡ ಇದನ್ನೇ ಹೇಳಿದ. ಸಾಕ್ಷಾತ್ ಯದಾಹ, ಯಾವುದನ್ನ ನೇರಾಗಿ ಹರಿ ಬ್ರಹ್ಮನಿಗೆ ಹೇಳಿದ್ನೋ ಆ ಬ್ರಹ್ಮ ಹೇಳಿದ್ದನ್ನೇ ನಾರದಿಗೆ ಹೇಳಿದ್ರು. ಅದನ್ನು ನಾನು ನಿನಗೆ ಹೇಳ್ತೀನಿ ಅಂತ ನಾಳೆ ಹೇಳಬೇಕು, ಬೇಕಾದ ಟೈಮ್ ಆಯ್ತು. ಅದನ್ನು ನಾನು ಹೇಳ್ತೀನಿ ಅಂತ ಹೇಳಿ ಹೇಳ್ಬೇಕು ಅಂತ ಪಿಡಿಗೆ ಹಾಕ್ತಾ ಇದ್ದಾರೆ. ಅಂದ್ರೆ ಯದಾಹ ಹರಿಹಿ ಆತ್ಮನಃ ತತ್ವ ವೇದಗರ್ಭಾಯ ಹಿರಣ್ಯಗರ್ಭಾಯ ಅಭ್ಯದಾತು ತತ್ ಹಿರಣ್ಯಗರ್ಭ ಪೃಚ್ಛತೆ ನಾರದಾಯ ಅಬ್ರವೀತ ಅಂತಬೇಕು. ಇದನ್ನೇ ಹೇಳಿದರು ಅಂತ ಹೇಳಿದ್ರು. ಆಹ ಇದೆಯಲ್ಲ, ಈ ವಿಚಾರವನ್ನ ಹಿಂದೆ ನಾರದ ಮಹರ್ಷಿಗಳು ಹೋಗಿ ಬ್ರಹ್ಮನತ್ರ ಪ್ರಶ್ನೆ ಮಾಡಿ ಅವರಿಂದ ತಿಳ್ಕೊಂಡ್ರು. ಆ ಯಾವ ಬ್ರಹ್ಮನತ್ರ ಹೆಕ್ಕೆ ತಿಳ್ಕೊಂಡು ಆ ಬ್ರಹ್ಮನಿಗೆ ಆ ಪರಮಾತ್ಮನ ಯಾವ ರೀತಿ ಉಪದೇಶ ಮಾಡಿದ್ನೋ ಅದೇ ರೀತಿ ಬ್ರಹ್ಮ ನಾರದಿಗೆ ಹೇಳಿದರು. ಆ ನಾರದಿಗೆ ಹೇಳಿದ್ದಾಗಿರ್ತಕ್ಕ ಸೃಷ್ಟಿ ವಿಚಾರವನ್ನ ನಾನು ನಿನಗೆ ಹೇಳ್ತೀನಪ್ಪ, ಅದು ಸಮಯವಾಯಿತು, ನಾಳೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಂಬಲ್ಲಿಗೆ ಶ್ರೀಮದ್ ಭಾಗವತೇ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ದ್ವಿತೀಯ ಸ್ಕಂಧೇ ಚತುರ್ಥೋಧ್ಯಾಯಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸುಖಿನೋ ಭವಂತು. ಚೆನ್ನಾಗಿದೆ.